ಸದ್ಗುರು, ಆತ್ಮ ಸಾಕ್ಷಾತ್ಕಾರ ಪಡೆದ ಯೋಗಿ ಹಾಗೂ ಅನುಭಾವಿ. ಅವರು ಎಲ್ಲರ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಯೋಗಕ್ಷೇಮಕ್ಕಾಗಿ ದಣಿವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಸನಾತನ ಯೋಗ ವಿಜ್ಞಾನವನ್ನು ಸಮಕಾಲೀನ ಮನಸ್ಸಿಗೆ ಪ್ರಸ್ತುತವಾಗುವಂತೆ ರೂಪಿಸುವ ಅವರ ಅನುಪಮವಾದ ಸಾಮರ್ಥ್ಯದಿಂದ ಸದ್ಗುರು ಅವರು ಜೀವನದ ಗಹನವಾದ ಆಯಾಮಕ್ಕೆ ಸೇತುವೆಯಾಗಿ ಕಾರ್ಯ ಮಾಡುತ್ತಿದ್ದಾರೆ. ಯಾವುದೇ ನಂಬಿಕೆಯ ಪದ್ಧತಿಗಳಿಗೆ ಸಂಬಂಧ ಪಡೆದೇ ಇರುವ ಅವರ ವಿಧಾನಗಳು ಅತ್ಯಂತ ಪ್ರಬಲವಾದ ಹಾಗೂ ಪ್ರಾಮಾಣೀಕರಿಸಿದ ಸ್ವಯಂ ಪರಿವರ್ತನೆಯ ಕ್ರಮಗಳನ್ನು ಹೊಂದಿರುತ್ತವೆ. ಸದ್ಗುರುಗಳ ಪ್ರಭಾವಶಾಲಿಯಾದ ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಆಳವಾಗಿ ಸ್ಪರ್ಶಿಸಿವೆ. ಅನೇಕ ಪುಸ್ತಕಗಳ ಲೇಖಕರು, ಕವಿ ಹಾಗೂ ಭಾಷಣಕಾರರಾಗಿ ಜಾಗತಿಕವಾಗಿ ಹೆಸರುವಾಸಿಯಾದಂತಹ ಸದ್ಗುರುಗಳ ವಾಕ್ಚಾತುರ್ಯ, ಹರಿತವಾದ ತರ್ಕ ನಮ್ಮ ಜೀವನದ ಬಗೆಗಿನ ಅರಿವನ್ನ ಪ್ರಚೋದಿಸುತ್ತದೆ ಹಾಗೂ ವಿಶಾಲವಾಗಿಸುತ್ತದೆ. ಭಾರತದ 50 ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಹೆಸರುವಾಸಿಯಾಗಿರುವ ಸದ್ಗುರು ಅವರು ಪ್ರಪಂಚದ ಮುಖ್ಯವಾದ ವಿಚಾರ ವೇದಿಕೆಗಳಲ್ಲಿ ಪ್ರಮುಖವಾದ ಧ್ವನಿಯಾಗಿದ್ದಾರೆ. ಇವುಗಳಲ್ಲಿ ಸಂಯುಕ್ತ ರಾಷ್ಟ್ರ ಸಂಘ, ಜಾಗತಿಕ ಆರ್ಥಿಕ ವೇದಿಕೆ, ಯುಕೆ ಹೌಸ್ ಆಫ್ ಲಾರ್ಡ್ಸ್, ಟೆಡ್ ಹಾಗೂ ಜಗತ್ತಿನಾದ್ಯಂತ ಇರುವ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಸೇರಿವೆ. ಸದ್ಗುರು ಅವರು ಸ್ಥಾಪಿಸಿದ ಈಶಾ ಪ್ರತಿಷ್ಠಾನವು ಲಾಭರಹಿತವಾದ ಸಂಸ್ಥೆಯಾಗಿದ್ದು ಜಗತ್ತಿನಾದ್ಯಂತ ಇರುವ 30 ಲಕ್ಷಕ್ಕಿಂತ ಅಧಿಕ ಸ್ವಯಂ ಸೇವಕರ ಬೆಂಬಲ ಪಡೆದಿದೆ. ಪ್ರಭಾವಶಾಲಿಯಾದ ಯೋಗ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ, ಮೂಲ ಸೌಕರ್ಯದ ಕೊರತೆ ಇರುವವರಿಗೆ ಶಿಕ್ಷಣ, ಪರಿಸರದ ಪುನರುತ್ಥಾನ, ಹಾಗೂ ಸರ್ವಾಂಗೀಣ ಮತ್ತು ಆರೋಗ್ಯಕರವಾದ ಜೀವನ ಕ್ರಮ, ಹೀಗೆ ಇನ್ನೂ ಹಲವು ದೊಡ್ಡ ಪ್ರಮಾಣದ ಜನೋಪಕಾರಿ ಯೋಜನೆಗಳನ್ನು ಈಶಾ ನಡೆಸುತ್ತಿದೆ. ಈಶಾದ ಚಟುವಟಿಕೆಗಳು ಎಲ್ಲರನ್ನೂ ಒಂದುಗೂಡಿಸುವ ಸಂಸ್ಕೃತಿ ಹಾಗೂ ವಿಶ್ವದಲ್ಲಿನ ಸಾಮರಸ್ಯವನ್ನು ಸಾಧಿಸಲು ರೂಪಿಸಲ್ಪಟ್ಟಿವೆ. ಹದಿನೈದು ಸಾವಿರ ವರ್ಷಗಳಿಗೂ ಹಿಂದೆ ಹಿಮಾಲಯದ ಮೇಲಿನ ಪ್ರಾಂತ್ಯದಲ್ಲಿ ಒಬ್ಬ ಯೋಗಿ ಕಾಣಿಸಿಕೊಂಡ. ಎಲ್ಲಿಂದ ಬಂದ ಯಾರಿಗೂ ಗೊತ್ತಿರಲಿಲ್ಲ, ಪೂರ್ವಜರ ಬಗ್ಗೆನೂ ಗೊತ್ತಿರಲಿಲ್ಲ. ಆದ್ರೆ ಅಸಾಮಾನ್ಯನಾಗಿ ಕಾಣಿಸಿದ್ದ, ಹಾಗಾಗಿ ಜನ ಸೇರಿದ್ರು, ಕಾದ್ರು, ಏನಾದರೂ ಪವಾಡ ಮಾಡಬಹುದೋ ಎಂದು. ಆದ್ರೆ ಏನು ಮಾಡಲಿಲ್ಲ, ಸುಮ್ಮನೆ ಕೂತಿದ್ದ ನಿಶ್ಚಲನಾಗಿ. ಜನರೆಲ್ಲ ಹೊರಟೋದ್ರು, 7 ಜನ ಮಾತ್ರ ಉಳಿದುಕೊಂಡ್ರು. ಈ 7 ಜನ ಇದನ್ನ ಒಂದು ಅದ್ಭುತ ಪವಾಡ ಅಂತ ಗುರುತಿಸಿದ್ರು. ಅದೇನೆಂದ್ರೆ, ಯಾರು ತನ್ನ ಶಾರೀರಿಕ ಮಿತಿಯನ್ನ ಮೀರಿರ್ತಾರೋ ಅವರಿಗೆ ಮಾತ್ರ ಹೀಗೆ ಸುಮ್ಮನೆ ನಿಶ್ಚಲವಾಗಿ ಕುಳಿತಿರಲು ಸಾಧ್ಯ. ಅವನನ್ನ ಬೇಡ್ಕೊಂಡ್ರು. ನಮ್ಮಿಂದ ಊಹಿಸಲೂ ಅಸಾಧ್ಯವಾಗಿರೋದನ್ನ ನೀನ್ ತಿಳ್ಕೊಂಡಿದ್ಯಾ, ದಯಮಾಡಿ ಅದನ್ನ ನಮಗೂ ಕಲಿಸಿಕೊಡು ಎಂದು. ಅವರಿಗೆ ಕೆಲವು ಸರಳವಾದ ವಿಧಾನಗಳನ್ನ ಕೊಟ್ಟು ನಿಮ್ಮನ್ನ ನೀವು ಸಿದ್ಧ ಮಾಡಿಕೊಳ್ಳಿ, ಆಮೇಲೆ ನೋಡೋಣ ಎಂದು ಅವನು ಹೇಳಿದ. ಅವರು ತಮ್ಮನ್ನು ತಯಾರಿ ಮಾಡಿಕೊಳ್ಳುತ್ತಲೇ ಸಾಗಿದರು. ತಿಂಗಳುಗಳು ವರ್ಷಗಳಾದವು, ವರ್ಷಗಳು ದಶಕಗಳಾದವು, ಹೀಗೆ 84 ವರ್ಷಗಳೇ ಕಳೆದವು. ಅಂದು ಅಯನ ಸಂಕ್ರಾಂತಿ. ಸೂರ್ಯನ ಪಥ ಬದಲಾವಣೆಯಾದಾಗ ಭೂಮಿಯ ಜೊತೆ ಸೂರ್ಯನ ಸಂಬಂಧ ಕೂಡ ಬದಲಾಗುತ್ತದೆ. ಇಂತಹ ಬದಲಾವಣೆಗಳು ಉಂಟಾದಾಗ ಪ್ರತಿಯೊಬ್ಬ ಯೋಗಿಯೂ ಸಹ ತನ್ನೊಳಗೆ ಕೆಲ ಹೊಂದಾಣಿಕೆಗಳನ್ನು ಮಾಡಿಕೊಳ್ತಾನೆ.
ಯಾಕೆಂದ್ರೆ ಆಗ ಶಾರೀರಿಕ ಬದಲಾವಣೆಗಳು ಆಗ್ತವೆ. ಹೀಗೆ ಆ ಯೋಗಿಯು ಮಾಡಿಕೊಳ್ಳುತ್ತಿದ್ದಾಗ ಆ ಏಳು ಜನರ ಕಡೆ ನೋಡ್ತಾನೆ. ಅವರು ತಳತಳನೆ ಹೊಳೆಯುತ್ತಿದ್ರು. 84 ವರ್ಷಗಳು. ಅವರ ಬಗ್ಗೆ ಈತ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ. ಇನ್ನು ಅವರು ತಯಾರಿ ಮಾಡಿಕೊಳ್ಳುತ್ತಿದ್ರು. ಹೀಗಿರುವಾಗ ಯಾರಿಗೂ ಅವನ ಹೆಸರು ಗೊತ್ತಿರಲಿಲ್ಲ, ಪರಿಚಯ ಕೂಡ ಮಾಡಿಕೊಂಡಿರಲಿಲ್ಲ. ಆದ್ದರಿಂದ ಎಲ್ಲರೂ ಅವನನ್ನ ಆದಿಯೋಗಿ ಎಂದು ಕರೆದರು. ಆದಿಯೋಗಿ ಎಂದ್ರೆ ಮೊಟ್ಟ ಮೊದಲ ಯೋಗಿ. ಈಗ ಸೂರ್ಯ ದಕ್ಷಿಣಕ್ಕೆ ತಿರುಗಿದ್ದರಿಂದ ಆತ ಕೂಡ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತ. ಹಾಗಾಗಿ ಅವನನ್ನ ಆದಿಗುರು ಎಂದರು. ಹೀಗೆ ಮೊಟ್ಟ ಮೊದಲ ಗುರು ಜನಿಸಿದ. ಇದನ್ನು ಅತ್ಯಂತ ಮಹತ್ವಪೂರ್ಣ ದಿನವೆಂದು ಪರಿಗಣಿಸಲಾಯಿತು. ಏಕೆಂದ್ರೆ ಅಂದೇ ತಿಳಿದದ್ದು ಪ್ರಕೃತಿಯ ಸರಳ ನಿಯಮಗಳು ನಮಗೆ ಶಾಶ್ವತ ನಿರ್ಬಂಧಗಳಲ್ಲ ಎಂದು. ಪ್ರಾಮಾಣಿಕ ಪ್ರಯತ್ನ ಮಾಡಿದ ಪ್ರತಿಯೊಬ್ಬರೂ ಈ ಮಿತಿಯನ್ನ ಮೀರಬಹುದು. ಆದಿಯೋಗಿ ಕೇವಲ ವಿಚಾರವನ್ನು ಮಾತ್ರ ಕೊಡದೆ ಸಾಧಿಸುವ ವಿಧಾನಗಳನ್ನೂ ಕೊಟ್ಟ. ಯಾವಾಗ ಈ ಏಳ್ವರು ಅದನ್ನ ಸಾಧಿಸಿದರೋ ಅವರನ್ನ ದೂರ ದೂರದ ಪ್ರದೇಶಗಳಿಗೆ ಕಳಿಸಿದ. ಒಬ್ಬನನ್ನ ಮಧ್ಯ ಏಷ್ಯಾಕ್ಕೆ ಕಳಿಸಿದ, ಮತ್ತೊಬ್ಬನನ್ನ ಕಳಿಸಿದ ಉತ್ತರ ಆಫ್ರಿಕಾಕ್ಕೆ, ಇನ್ನೊಬ್ಬನನ್ನ ದಕ್ಷಿಣ ಅಮೆರಿಕಕ್ಕೆ, ಮತ್ತೊಬ್ಬನನ್ನು ಏಷ್ಯಾದ ದೂರದ ಪೂರ್ವಕ್ಕೆ. ಒಬ್ಬ ಆತನ ಜೊತೆಗೆ ಉಳಿದ, ಮತ್ತೊಬ್ಬ ಇಳಿದ ಈಗಿನ ಭಾರತದ ಹಿಮಾಲಯ ಎಂದು ಕರೆಯಲ್ಪಡುವಲ್ಲಿಗೆ, ಮತ್ತೊಬ್ಬನನ್ನು ಕೆಳಗೆ ದಕ್ಷಿಣ ಭಾರತಕ್ಕೆ. ಅವರು ನಮಗೆ ಅತ್ಯಂತ ಮುಖ್ಯ. ಅವರೇ ಅಗಸ್ತ್ಯ ಮುನಿ. ಇವರನ್ನ ದಕ್ಷಿಣದ ಆಧ್ಯಾತ್ಮಿಕ ಜನಕ ಎನ್ನುತ್ತಾರೆ. ಅಗಸ್ತ್ಯರು ದಕ್ಷಿಣಕ್ಕೆ, ವಿಂಧ್ಯದ ದಕ್ಷಿಣಕ್ಕೆ ಬಂದರು. ಈ ಭಾಗದ ಪ್ರತಿಯೊಂದು ಮಾನವನ ವಾಸಸ್ಥಾನದಲ್ಲಿಯೂ ಆಧ್ಯಾತ್ಮಿಕ ಪ್ರಕ್ರಿಯೆ ಸ್ವಾಭಾವಿಕ ಜೀವನವಾಗುವಂತೆ ಅವರು ಖಚಿತಪಡಿಸಿದರು. ಹೀಗೆ ಈ ಏಳು ಋಷಿಗಳು ಯೋಗದ ವಿವಿಧ ಆಯಾಮಗಳನ್ನು ತೆಗೆದುಕೊಂಡರು. ಈಗ ಕೂಡ ಸಾವಿರಾರು ವರ್ಷಗಳ ಹಿಂದೆ ಅವರೇನು ಮಾಡಿದರೋ ಅದರ ಅವಶೇಷಗಳನ್ನು ಪ್ರಪಂಚದ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ನಾವು ಕಾಣಬಹುದು. The word yoga means union. ಯೋಗ ಎಂದರೆ ಒಂದಾಗುವಿಕೆ. ಒಂದಾಗುವಿಕೆ ಎಂದರೆ ಇಂದಿನ ವಿಜ್ಞಾನವು ಈ ಸೃಷ್ಟಿಯಲ್ಲಿ ಒಂದೇ ಚೈತನ್ಯ. ಒಂದು ಚೈತನ್ಯವು ಅನೇಕ ರೂಪಗಳನ್ನು ತಾಳಿದೆ ಎಂದು ಹೇಳುತ್ತದೆ. ಐನ್ಸ್ಟೈನ್ E=mc² ಎಂದು ಹೇಳಿದಾಗ ಒಂದು ಶಕ್ತಿಯು ಲಕ್ಷಾಂತರ ರೀತಿಯಲ್ಲಿ ವ್ಯಕ್ತವಾಗುತ್ತದೆ ಎಂದರ್ಥ. ಅಥವಾ ನಿಮ್ಮ ಅನುಭವದ ದೃಷ್ಟಿಯಲ್ಲಿ ನೋಡುವುದಾದರೆ, ನೀವು ಬಿಟ್ಟ ಉಸಿರನ್ನು ಮರಗಳು ತೆಗೆದುಕೊಳ್ಳುತ್ತವೆ, ಅವು ಬಿಟ್ಟ ಗಾಳಿಯನ್ನು ನೀವು ಉಸಿರಾಡುತ್ತಿರುವಿರಿ. ಇದರರ್ಥ ನಿಮ್ಮ ಶ್ವಾಸಕೋಶದ ಅರ್ಧದಷ್ಟು ಭಾಗ ಅಲ್ಲಿ ಮರಗಿಡಗಳಲ್ಲಿ ನೇತಾಡುತ್ತಿದೆ ಅಲ್ಲವೇ? ಇಲ್ಲಿ ಪೂರ್ತಿ ಉಸಿರಾಟದ ವ್ಯವಸ್ಥೆಯೇನೂ ಇಲ್ಲ, ಕೇವಲ ಅರ್ಧದಷ್ಟು ಭಾಗ ಇಲ್ಲಿದೆ, ಇನ್ನುಳಿದ ಅರ್ಧ ಭಾಗ ಅಲ್ಲಿದೆ. ಇದನ್ನು ನಾವು ಅನುಭವ ಪೂರ್ವಕವಾಗಿ ತಿಳಿದರೆ ಯಾರೋ ಬಂದು ನಮಗೆ ಪರಿಸರ ಸಂರಕ್ಷಣೆಯ ಪಾಠ ಮಾಡಬೇಕಾಗಿಲ್ಲ, ಮರಗಳನ್ನು ಕಡಿಯಬೇಡಿರೆಂದು ಹೇಳಬೇಕಾಗಿಲ್ಲ. ನಾವು ಇದನ್ನು ಅನುಭವಿಸಿದರೆ ನಮಗೆ ಪರಿಸರ ಸಂರಕ್ಷಣೆಯ ಪಾಠ ಅರ್ಥಹೀನವೆನಿಸಿಬಿಡುತ್ತಿತ್ತು. ಹೀಗಾಗಿ ನೀವು ಅಕಸ್ಮಾತ್ತಾಗಿ ಸಂಭವಿಸಿದ ವಿಚಿತ್ರ ಜೀವಿಯಲ್ಲ ಎಂಬುದು ಕೊನೆಯ ಪಕ್ಷ ನಿಮ್ಮ ಪ್ರೌಢಶಾಲೆಯ ಪಠ್ಯಪುಸ್ತಕದಲ್ಲಿನ ಸಾಮಾನ್ಯ ಜ್ಞಾನವಾಗಿದೆ. ನೀವು ಈ ವಿಶ್ವದ ಒಂದು ಭಾಗ. ನೀವು ಈ ಸೃಷ್ಟಿಯ ಇನ್ನೊಂದು ಸಂತತಿಯಾಗಿದ್ದೀರಿ. ಹಾಗಾಗಿ ಒಂದಾಗುವಿಕೆ ಎಂದರೆ ನಿಮ್ಮ ಅನುಭವದಲ್ಲಿ ಹೇಗಿರಬೇಕೆಂದರೆ, ನೀವಿಲ್ಲಿ ಕುಳಿತಿರುವಾಗ ನೀವೊಬ್ಬರೇ ಇರಬೇಕು, ಇಡೀ ಅಸ್ತಿತ್ವವೆಲ್ಲ ನೀವಾಗಿರಬೇಕು. ಹಾಗಾಗಿ ಒಂದು ನಿರ್ದಿಷ್ಟ ಮಟ್ಟದ ಒಳಗೂಡಿಸಿಕೊಳ್ಳುವಿಕೆ ನಿಮ್ಮಲ್ಲಿ ಸಂಭವಿಸಿದರೆ ಮಾತ್ರ ನೀವಲ್ಲದ ಯಾವುದನ್ನಾದರೂ ನೀವಾಗಿ ಅನುಭವಿಸಲು ಸಾಧ್ಯವಾಗುವುದು. ಈಗ ಸದ್ಯಕ್ಕೆ ನಿಮ್ಮ ಒಳಗೂಡಿಸಿಕೊಳ್ಳುವಿಕೆಯು ಕೇವಲ ನಿಮ್ಮ ಶಾರೀರಿಕತೆಯ ಮಿತಿಗೆ ಒಳಪಟ್ಟಿದೆ. ಈ ಒಳಗೂಡಿಸಿಕೊಳ್ಳುವಿಕೆಯನ್ನು ಭೌತಿಕ ಪ್ರಕೃತಿಯ ಆಚೆಗೆ ವಿಸ್ತರಿಸಬಹುದು. ಆಗ ನೀವು ಒಂದೆಡೆ ಕುಳಿತುಕೊಂಡು ಇಡೀ ವಿಶ್ವವನ್ನು ನೀವಾಗಿ ಅನುಭವಿಸಬಹುದು. ಇದು ನಿಮಗೆ ಸಾಧ್ಯವಾದರೆ ನೀವು ಯೋಗದಲ್ಲಿದ್ದೀರೆಂದು ನಾವು ಹೇಳುತ್ತೇವೆ. ಆದರೆ ಈ ಯೋಗಾಸನಗಳು ಏಕೆ? ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, 70ರ ದಶಕದಲ್ಲಿ ನಿಮ್ಮ ಟಿವಿಯನ್ನು ನೋಡಿದ್ದೀರಿ. ಟಿವಿಯೊಂದಿಗೆ ನಿಮ್ಮ ಮನೆಯ ಮೇಲೆ ಒಂದು ಅಲ್ಯೂಮಿನಿಯಂ ಆಂಟೆನಾವನ್ನು ಹಾಕಬೇಕಿತ್ತು. ನಿಮಗೆ ನೆನಪಿದೆಯೇ? ನೀವು ನೋಡುತ್ತಿದ್ದಂತೆಯೇ, ಇದ್ದಕ್ಕಿದ್ದಂತೆಯೇ ನಿಮ್ಮ ಟಿವಿಯಲ್ಲಿ ಬುಪ್ ಬುಪ್ ಎಂದಾಗ, ಆಗ ಯಾರೋ ಒಬ್ಬರು ಮನೆಯ ಮೇಲೆ ಹೋಗಿ ನಿಧಾನವಾಗಿ ಸೂಕ್ತ ರೀತಿಯಲ್ಲಿ ತಿರುಗಿಸಿದಾಗ ಮತ್ತೊಮ್ಮೆ ಪ್ರಪಂಚವೆಲ್ಲವೂ ನೀವು ಕುಳಿತಿರುವ ಕೋಣೆಯಲ್ಲಿ ಬರುತ್ತಿತ್ತು. ಹೌದಲ್ಲವೇ?
ಕೇವಲ ಅದನ್ನು ಸರಿಯಾದ ಕೋನದಲ್ಲಿ ತಿರುಗಿಸಿದಾಗ ಟಿವಿ ಸರಿಯಾಗುತ್ತಿತ್ತು. ಇದೂ ಕೂಡ ಹಾಗೆಯೇ, ನಿಮ್ಮ ಶರೀರವನ್ನು ಸರಿಯಾದ ರೀತಿಯಲ್ಲಿ ಹಿಡಿದಿಡಲು ನೀವು ಕಲಿತಾಗ ನೀವು ಇಡೀ ಬ್ರಹ್ಮಾಂಡವನ್ನು ಅದರಲ್ಲಿ ಕಾಣಬಹುದು. ಇದೇ ಹಠಯೋಗ. ಯೋಗ ಇಸ್ ನಾಟ್ ಟ್ವಿಸ್ಟಿಂಗ್ ಅಂಡ್ ಟರ್ನಿಂಗ್. ಯೋಗವೆಂದರೆ ದೇಹವನ್ನು ತಿರುಚಿ ಮಡಿಸುವುದಲ್ಲ, ನಿಮ್ಮ ಮೂಲ ಸ್ವಭಾವವನ್ನು ಮಾರ್ಪಡಿಸಬಹುದು. ನೀವು ಯೋಗ ಮ್ಯಾಟ್ ಮೇಲೇನೂ ಮಾಡಬೇಕಿಲ್ಲ, ಇದಾವುದೂ ಇಲ್ಲದೆ ಮೂಲ ಮಾರ್ಪಾಡು ತರಬಹುದು. ನಿಮ್ಮ ಜೀವನವನ್ನೇ ಯೋಗವಾಗಿ ಮಾಡಿದಾಗ ಯೋಗದ ಅರ್ಥ ಒಂದು ದೃಷ್ಟಿಯಲ್ಲಿ ಯಾವುದೂ ನಿಮ್ಮ ಜೀವನದ ಉತ್ಕೃಷ್ಟ ಸಾಧ್ಯತೆಗೆ ನಿಮ್ಮನ್ನು ತರುತ್ತದೋ ಅದೇ ಯೋಗ. ಆದ್ದರಿಂದ ಯೋಗವನ್ನು ಬೇರೊಂದು ರೀತಿಯಲ್ಲಿ ಸಮೀಪಿಸುವುದು ಉತ್ತಮ. ನನ್ನ ದೃಷ್ಟಿಯಲ್ಲಿ ಯೋಗದ ಮಹತ್ತರ ಸಾಧ್ಯತೆಯನ್ನು ಅರಿಯುವುದು. ಯೋಗವು ಬಹಳ ಸೂಕ್ಷ್ಮವಾದ ಆಯಾಮ. ಇದನ್ನು ಅತ್ಯಂತ ಬದ್ಧತೆಯಿಂದ ವಾತಾವರಣದಲ್ಲಿ ನಿರ್ವಹಿಸಬೇಕಾಗುವುದು ಮತ್ತು ನಿರ್ವಹಣೆಯಲ್ಲಿ ಅತಿ ನಿಖರತೆ ಇರಬೇಕು. ನಿಖರತೆ ಇಲ್ಲದಿದ್ದರೆ ಅದರ ಪರಿಣಾಮ ಜೀವನವನ್ನು ಮಾರ್ಪಡಿಸುವ ಬದಲಿಗೆ ಬೇರೊಂದೇ ಆಗುವುದು. ಇದು ಹೇಗೆಂದರೆ, ಈಗ ವಿದ್ಯುತ್ ಇಲ್ಲದ ಜೀವನವನ್ನು ನಾವು ಊಹಿಸಲಾರೆವು. ಇದು ಎಲ್ಲಾ ರೀತಿಯಲ್ಲೂ ನಮ್ಮ ಜೀವನವನ್ನು ಆವರಿಸಿರುವುದು. ಅಂದ ಮಾತ್ರಕ್ಕೆ ನಿಮಗೆ ವಿದ್ಯುತ್ ಅಚ್ಚುಮೆಚ್ಚೆಂದು ಪ್ಲಗ್ ಪಾಯಿಂಟ್ನಲ್ಲಿ ಬೆರಳು ತೂರಿಸಿದರೆ ಪರಿಣಾಮವನ್ನು ನೀವೇ ಊಹಿಸಬಹುದು. ಯಾವುದರಲ್ಲಾದರೂ ಮಾರ್ಪಡಿಸುವ ಶಕ್ತಿ ಇದ್ದರೆ, ಸರಿಯಾದ ನಿರ್ವಹಣೆ ಇಲ್ಲವಾದರೆ ಅದಕ್ಕೆ ಹಾನಿ ಮಾಡುವ ಶಕ್ತಿಯೂ ಅಷ್ಟೇ ಇರುತ್ತದೆ ಎನ್ನುವುದನ್ನು ನಾವು ಅರಿಯಬೇಕು. ಯಾರಾದರೂ ಏನಾದರೂ ಬೇಗ ಕಲಿಯಬೇಕೆಂದಿದ್ದರೆ ಯೋಗಕ್ಕೆ ಯತ್ನಿಸುವ ಬದಲು ಯೋಗದ ಆಯಾಮವಾದ ಉಪಯೋಗವನ್ನು ಮಾಡಬಹುದು. ಇದು ಮುಂಚಿನ ಯೋಗ ಅಥವಾ ಅಧೀನ ಯೋಗ. ಇಂದು ಭಾರತದ ಆಡುಭಾಷೆಗಳಲ್ಲಿ ಉಪಯೋಗದ ಅರ್ಥ ಪ್ರಯೋಜನ, ಕೆಲಸಕ್ಕೆ ಬರುವಂತಹದ್ದು ಎಂದಾಗಿದೆ. ಇದರ ನಿಜವಾದ ಅರ್ಥ ಯೋಗಕ್ಕೆ ಮೊದಲಿನ ಆಯಾಮ. ಈ ಮೊದಲಿನ ಆಯಾಮವನ್ನು ಜನಪ್ರಿಯಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಯಾವುದೇ ಆಧ್ಯಾತ್ಮಿಕ ಸಾಧ್ಯತೆಗೆ ಯತ್ನಿಸದೆ ಕೇವಲ ದೈಹಿಕ ಸುಧಾರಣೆ, ಮಾನಸಿಕ ಸಡಲತೆಗಾಗಿ ಯತ್ನಿಸುವ ಉದ್ದೇಶ. ಇದಕ್ಕಾಗಿ ಉಪಯೋಗದ ಸರಳ ವೇಳಾಪಟ್ಟಿಯನ್ನು ರೂಪಿಸಿರುವೆವು. 3 ನಿಮಿಷದ ಯೋಗ ಬೇಕೆ? ಮಾಡಬಹುದು. 6 ನಿಮಿಷದ ಯೋಗ? ಮಾಡಬಹುದು. ಇವೆಲ್ಲ ಉಪಯೋಗ, ಇವು ಯೋಗವಲ್ಲ. ಬಹುಶಃ ಜಗತ್ತಿನ ಬಹಳ ಮಂದಿಗೆ ಯೋಗದಲ್ಲಿ ನಿರತರಾಗಿರುವವರೆಗೂ ಈ ಅರ್ಧಯೋಗದ ಸಂಗತಿ ತಿಳಿದಿರಲಾರದು. ಇದು ದೈಹಿಕ ಮತ್ತು ಮಾನಸಿಕ ಒಳಿತು ಮಾಡುವ, ಆದರೆ ಆಧ್ಯಾತ್ಮಿಕ ಆಯಾಮವನ್ನು ಇನ್ನೂ ತಲುಪದ ಪ್ರಕ್ರಿಯೆ. ನಿಮ್ಮಲ್ಲಿ ದೈಹಿಕ ಮತ್ತು ಮಾನಸಿಕ ಸ್ವಸ್ಥತೆ ಬಂದ ನಂತರ ಜೀವನದಲ್ಲಿ ಇನ್ನೂ ಪಡೆಯುವ ಹಂಬಲವಿದ್ದರೆ ಯೋಗದಲ್ಲಿ ತೊಡಗಬಹುದು. ಇದಕ್ಕಾಗಿ ಮೊದಲಿಗೆ ಉಪಯೋಗವನ್ನು ಜನಪ್ರಿಯಗೊಳಿಸುವುದು. ಏಕೆಂದರೆ ಉಪಯೋಗವನ್ನು ಎಲ್ಲಿ ಬೇಕಾದರೂ ಹೇಳಿಕೊಡಬಹುದು, ಎಲ್ಲಿ ಬೇಕಾದರೂ ಇದರ ಅಭ್ಯಾಸವನ್ನು ಮಾಡಬಹುದು, ಯಾವ ಭಂಗಿಯಲ್ಲಾದರೂ ಯಾವ ರೀತಿಯಲ್ಲಾದರೂ ಮಾಡಬಹುದು. ಪ್ರಯೋಜನ ಮಾತ್ರ ಮಹತ್ತರವಾಗಿರುವುದು. ಯೋಗ ಬೇಕಾಗಿರುವಷ್ಟು ಬದ್ಧತೆ ಇದಕ್ಕೆ ಬೇಕಿಲ್ಲ. ಇದನ್ನು ಸರಿಯಾಗಿ ಮಾಡದಿದ್ದರೂ ಹಾನಿಯೇನಿಲ್ಲ, ಏಕೆಂದರೆ ನೀವು ಇದನ್ನು ತಪ್ಪಾಗಿ ಮಾಡಲು ಸಾಧ್ಯವಿಲ್ಲ. ಈಗ ನಾವು ಉಪಯೋಗದ 7 ಅಭ್ಯಾಸಗಳನ್ನು ಕಲಿಯೋಣ. ಆರೋಗ್ಯಕ್ಕಾಗಿ, ಯಶಸ್ಸಿಗಾಗಿ, ಶಾಂತಿಗಾಗಿ, ಕ್ಷೇಮಕ್ಕಾಗಿ, ಆನಂದಕ್ಕಾಗಿ, ಆಂತರಿಕ ಆಯಾಮ ಹಾಗೂ ಪ್ರೇಮಕ್ಕಾಗಿ ಯೋಗ. ಈ ಉಪಯೋಗವನ್ನು ನಾವು ಹಂತ ಹಂತವಾಗಿ ಕಲಿಯೋಣ. ಮುಂದೆ ಹೇಳಿಕೊಡುವ ಕೆಲವು ಸೂತ್ರಗಳು ಈ ಉಪಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮೊಳಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಉಂಟು ಮಾಡುತ್ತವೆ. ಈ ಉದ್ದೇಶಕ್ಕಾಗಿ ಮುಂದಿನ 1 ಗಂಟೆಯನ್ನು ಪ್ರತ್ಯೇಕವಾಗಿ ಮೀಸಲಿಡಿ. ದಯವಿಟ್ಟು ನಿಮ್ಮ ಮೊಬೈಲ್ ಫೋನುಗಳನ್ನು ಸೈಲೆಂಟ್ ಮೋಡ್ನಲ್ಲಿ ಇಡಿ ಅಥವಾ ಸ್ವಿಚ್ ಆಫ್ ಮಾಡಿ. ಮಧ್ಯದಲ್ಲಿ ಎದ್ದು ಹೋಗುವುದು, ಏನಾದರೂ ತಿನ್ನುವುದು, ಕುಡಿಯುವುದು ಅಥವಾ ಶೌಚಾಲಯಕ್ಕೆ ಹೋಗುವುದನ್ನು ತಪ್ಪಿಸುವುದು ಸೂಕ್ತ. ತುಂಬಿದ ಹೊಟ್ಟೆಯಲ್ಲಿ ಅಥವಾ ಊಟವಾದ ತಕ್ಷಣ ಕಾರ್ಯಕ್ರಮಕ್ಕೆ ಕೂರದೇ ಇರುವುದು ಒಳ್ಳೆಯದು. ಸ್ವಲ್ಪ ಮಟ್ಟಿಗೆ ಹಸಿದ ಲಘುವಾದ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯು ಅತ್ಯಂತ ಉತ್ತಮವಾದ ಸ್ಥಿತಿ. ನಿಮ್ಮ ಬೆನ್ನೆಲುಬು ಆರಾಮವಾಗಿ ನೆಟ್ಟಗಿರಲಿ,
ಕೈಗಳು ಅಡ್ಡವಾಗಿ ಇರದಂತೆ ಹಾಗೂ ಅಂಗೈಗಳನ್ನು ತೆರೆದುಕೊಂಡು ಕುಳಿತುಕೊಳ್ಳಿ. ಈ ಸೂತ್ರಗಳು ಉಪಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮೊಳಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಉಂಟು ಮಾಡ್ತವೆ. ಈ ಎಲ್ಲ ಅಭ್ಯಾಸಗಳು ಬಹಳ ಸುರಕ್ಷಿತ ಹಾಗೂ ಸರಳ, ಯಾರಾದರೂ ಮಾಡಬಹುದು. ದೀರ್ಘಕಾಲದ ರೋಗಗಳು, ನೋವು, ಹೃದಯ ರಕ್ತನಾಳಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿರುವವರು ಈ ಅಭ್ಯಾಸಗಳನ್ನು ಮಾಡುವ ಮೊದಲು ವೈದ್ಯರ ಸಲಹೆ ಕೇಳಿ ಹಾಗೂ ಮುಂಜಾಗ್ರತೆಯ ಕ್ರಮಗಳನ್ನು ಬಳಸಬೇಕು. ಎಲ್ಲವನ್ನು ನಿಧಾನವಾಗಿ ಹಾಗೂ ಮೃದುವಾಗಿ ಸೂಚನೆಗಳಿಗೆ ಅನುಸಾರವಾಗಿ ಮಾಡಬೇಕು. ಯಾವುದಾದರೂ ಒಂದು ಅಭ್ಯಾಸವನ್ನು ಮಾಡುವಾಗ ನಿಮಗೆ ಕಷ್ಟವೆನಿಸಿದರೆ ನೀವು ಆ ಒಂದು ಅಭ್ಯಾಸವನ್ನು ಬಿಟ್ಟು ಆರಾಮಕರವೆನಿಸುವ ಮುಂದಿನ ಅಭ್ಯಾಸವನ್ನು ಮಾಡಬಹುದು. ನಿಮಗೆ ಯಾವುದೇ ನೋವು ಅಥವಾ ಅಸೌಖ್ಯ ಅನಿಸಿದರೆ ಅಭ್ಯಾಸವನ್ನು ನಿಲ್ಲಿಸಿ ವೈದ್ಯರನ್ನು ಕಾಣಿ. ಈ ಅಭ್ಯಾಸಗಳನ್ನು 7 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟ ಯಾರು ಬೇಕಾದರೂ ಮಾಡಬಹುದು. ನೀವು ಕನ್ನಡಕ ಹಾಕಿಕೊಂಡಿದ್ದಲ್ಲಿ ಉಪಯೋಗ ಮಾಡುವಾಗ ಅದನ್ನು ತೆಗೆದಿಡಿ. ಕೆಲ ಅಭ್ಯಾಸಗಳನ್ನು ಮಾಡುವಾಗ ಕಣ್ಣನ್ನು ಮುಚ್ಚಿರಬೇಕು. ಅಭ್ಯಾಸಗಳನ್ನು ಮಾಡಿ ತೋರಿಸುವಾಗ ಕಣ್ಣನ್ನು ತೆರೆದಿದ್ದು ನಿಮಗೆ ಸ್ಪಷ್ಟವಾಗಿದೆ ಎನಿಸಿದಾಗ ಮುಚ್ಚಬಹುದು. ಆರೋಗ್ಯಕ್ಕಾಗಿ ಯೋಗ, ದಿಕ್ಕು ಸಂಬಂಧಿತ ಚಲನೆ. When you lie in horizontal postures for a few hours, ನೀವು ಸಮತಟ್ಟು ಮಲಗಿ ನಿದ್ದೆ ಮಾಡುವಾಗ ಕೀಲುಗಳಲ್ಲಿನ ರಸಗಳು ಗಟ್ಟಿಗೊಳ್ಳುವುದು ಸಾಮಾನ್ಯ. ನೀವು ಎದ್ದಾಗ ಕೀಲುಗಳು ಸಲೀಸಾಗಿ ಆಡುವುದನ್ನು ದೇಹವು ಬಯಸುತ್ತದೆ. ಇದು ನಡೆಯಲು ದಿಕ್ಕು ಸಂಬಂಧಿ ಅಭ್ಯಾಸಗಳು ಸರಳ ಉಪಾಯ. ಇದರಿಂದ ಸ್ನಾಯುಗಳಿಗೂ ಹಾನಿಯಿಲ್ಲದ ವ್ಯಾಯಾಮವಾಗುವುದು. ಕೀಲುಗಳಲ್ಲಿ ಶಕ್ತಿ ಸಂಚಯದ ಗ್ರಂಥಿಗಳನ್ನು ಪ್ರಚೋದಿಸುವುದರಿಂದ ವ್ಯವಸ್ಥೆಯಲ್ಲಿನ ಎಲ್ಲವೂ ಕಾರ್ಯಪ್ರವೃತ್ತವಾಗುತ್ತವೆ. ಈಗ ಉಪಯೋಗದ ಮೊದಲ ಭಾಗವನ್ನು ಕಲಿಯೋಣ. ಇದು ಕೈಗಳ ದಿಕ್ಕು ಚಲನೆ. ನಾವು ಈ ಅಭ್ಯಾಸಗಳನ್ನು 4 ದಿಕ್ಕುಗಳಲ್ಲಿ ಮಾಡ್ತೇವೆ. ಇದನ್ನು ಮಾಡಿ ತೋರಿಸ್ತಾರೆ, ದಯವಿಟ್ಟು ಗಮನಿಸಿ. ನೀವಿದನ್ನು ಹೇಗೆ ಮಾಡಬೇಕಂದ್ರೆ, ನಿಮ್ಮ ಪಾದಗಳನ್ನು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ. ಕಣ್ಣುಗಳು ಮುಚ್ಚಿರಲಿ. ನೀವು ಉಸಿರನ್ನು ಎಳೆದುಕೊಳ್ಳುವಾಗ ನಿಮ್ಮ ಕೈಗಳನ್ನು ನಿಮ್ಮ ಭುಜಗಳ ಮುಂದೆ ತನ್ನಿ. ಇದು ಆರಂಭ ಭಂಗಿ. ಮೊದಲನೆಯ ದಿಕ್ಕು ಪಕ್ಕಕ್ಕೆ. ನೀವು ಉಸಿರನ್ನು ಬಿಡುವಾಗ ಕೈಗಳನ್ನು ಪಕ್ಕಕ್ಕೆ ನಿಧಾನವಾಗಿ ಚಾಚಬೇಕು. ಕೈಗಳನ್ನು ಚಾಚುವಾಗ ಮಣಿಕಟ್ಟುಗಳನ್ನು ಅಥವಾ ರಿಸ್ಟ್ ಅನ್ನು ಹೊರಮುಖವಾಗಿ ಚಕ್ರಾಕಾರವಾಗಿ ತಿರುಗಿಸಿ. ಒಮ್ಮೆ ನಿಮ್ಮ ಕೈಗಳು ಪೂರ್ತಿಯಾಗಿ ಚಾಚಿದ ನಂತರ ಉಸಿರನ್ನು ಎಳೆದುಕೊಳ್ತಾ ಕೈಗಳನ್ನು ಒಳಕ್ಕೆ ತನ್ನಿ. ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗಬೇಕು. ಇದು 1 ಸುತ್ತು. ಇದನ್ನು 3 ಬಾರಿ ಮಾಡಿ. ಇದು ಕೇವಲ ರಿಸ್ಟ್ಗಳನ್ನು ತಿರುಗಿಸುವುದು ಮಾತ್ರವಲ್ಲ, ಜೊತೆಗೆ ಕೈಗಳನ್ನೂ ಕೂಡ ತೆರೆದು ಮುಚ್ಚಬೇಕು. ಎಲ್ಲ ಮಾಂಸಖಂಡಗಳು ಬಿಗಿಯಾಗಿರಬೇಕು. ಏನನ್ನು ಒತ್ತುತ್ತಿರುವಂತೆ, ಸ್ಕ್ರೂ ಡ್ರೈವರ್ ತಿರುಗಿಸಿದ ಹಾಗೆ. ನಿಮ್ಮ ತೋಳುಗಳಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸೃಷ್ಟಿ ಮಾಡಬೇಕು. ಶರೀರದ ಬೇರೆಲ್ಲೂ ಒತ್ತಡ ಇರಬಾರದು. ಉಸಿರನ್ನು ಬಿಡುತ್ತಲೇ ನಿಮ್ಮ ಕೈಗಳನ್ನು ಹೊರಚಾಚಬೇಕು. ಈಗ ರಿಸ್ಟ್ಗಳು ಹೊರಮುಖವಾಗಿ ತಿರುಗ್ತಿರಬೇಕು. ಉಸಿರೆಳೆದುಕೊಳ್ಳುತ್ತಲೇ ನಿಮ್ಮ ಕೈಗಳನ್ನು ಒಳಗೆ ತನ್ನಿ. ಈಗ ರಿಸ್ಟ್ಗಳು ಒಳಗೆ ತಿರುಗ್ತಿರಬೇಕು. ಈಗ ನಾವು 3 ಸುತ್ತುಗಳನ್ನು ಒಟ್ಟಿಗೆ ಮಾಡೋಣ. ದಯವಿಟ್ಟು ನಿಲ್ಲಿ. ನಿಮಗೆ ಸಾಕಾಗುವಷ್ಟು ಜಾಗ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಪಾದಗಳನ್ನು ಸಮಾನಾಂತರವಾಗಿ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ. ಕಣ್ಣುಗಳು ಮುಚ್ಚಿರಲಿ. ನೀವು ಉಸಿರನ್ನು ಎಳೆದುಕೊಳ್ತಾ
ಕೈಗಳನ್ನು ಭುಜಗಳ ಎದಿರು ತನ್ನಿ. ಇದು ಆರಂಭ ಭಂಗಿ. ನೀವು ಉಸಿರನ್ನು ಬಿಡುವಾಗ ಕೈಗಳನ್ನು ಪಕ್ಕಕ್ಕೆ ನಿಧಾನವಾಗಿ ಚಾಚಿ, ಕೈಗಳನ್ನು ಚಾಚುವಾಗ ರಿಸ್ಟ್ಗಳನ್ನು ಹೊರಮುಖವಾಗಿ ತಿರುಗಿಸಬೇಕು. ಒಮ್ಮೆ ನಿಮ್ಮ ಕೈಗಳು ಪೂರ್ತಿಯಾಗಿ ಚಾಚಿದ ನಂತರ ಉಸಿರೆಳೆಯುತ್ತಾ ಒಳಕ್ಕೆ ತನ್ನಿ. ಕೈಗಳನ್ನು ಒಳಕ್ಕೆ ತರುವಾಗ ನಿಮ್ಮ ರಿಸ್ಟ್ಗಳನ್ನು ಒಳಮುಖವಾಗಿ ತಿರುಗಿಸಿ. ಇದು ಒಂದು ಸುತ್ತು. ಇದನ್ನು ಇನ್ನೆರಡು ಬಾರಿ ಮಾಡೋಣ. ಎರಡನೆಯ ಸುತ್ತು. ಇದು ಕೇವಲ ರಿಸ್ಟ್ಗಳನ್ನು ತಿರುಗಿಸುವುದು ಮಾತ್ರವಲ್ಲ, ಜೊತೆಗೆ ಕೈಗಳನ್ನು ಕೂಡ ತೆರೆದು ಮುಚ್ಚಬೇಕು. ನಿಮ್ಮ ತೋಳುಗಳಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸೃಷ್ಟಿ ಮಾಡಿ. ಶರೀರದ ಬೇರೆಲ್ಲೂ ಒತ್ತಡ ಇರಬಾರದು. ಮೂರನೆಯ ಸುತ್ತು. ನಿಮ್ಮ ತೋಳುಗಳು ಹೊರಕ್ಕೆ ಚಾಚುವಾಗ ಉಸಿರನ್ನು ಬಿಡುತ್ತಾ ರಿಸ್ಟನ್ನು ಹೊರಮುಖವಾಗಿ ತಿರುಗಿಸಬೇಕು. ನಿಮ್ಮ ತೋಳುಗಳು ಒಳಕ್ಕೆ ಮಡಚುವಾಗ ಉಸಿರನ್ನು ಎಳೆಯುತ್ತಾ ರಿಸ್ಟನ್ನು ಒಳಮುಖವಾಗಿ ತಿರುಗಿಸಬೇಕು. ನೀವು ಮುಗಿಸಿದ ಮೇಲೆ ಆರಾಮಾಗಿ ಕೂತ್ಕೋಬಹುದು. ಕೆಲವು ಸಾಮಾನ್ಯ ತಿದ್ದುಪಡಿಗಳನ್ನು ನೋಡೋಣ. ಅಭ್ಯಾಸ ಮಾಡಬೇಕಾದರೆ ಇವನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ತೋಳುಗಳು ಹೊರಕ್ಕೆ ಚಾಚುವಾಗ ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು. ಇದು ಹೊರಮುಖವಾದ ತಿರುಗುವಿಕೆ. ನೀವು ಪ್ರಯತ್ನಿಸಿ. ನಿಮ್ಮ ತೋಳುಗಳು ಒಳಕ್ಕೆ ಮಡಚುವಾಗ ಯಾವಾಗಲೂ ರಿಸ್ಟ್ಗಳು ಒಳಮುಖವಾಗಿಯೇ ತಿರುಗಬೇಕು. ಇದು ಒಳಮುಖ ತಿರುಗುವಿಕೆ. ಇದನ್ನು ಒತ್ತಡದಿಂದ ವೇಗವಾಗಿ ಮಾಡಬೇಡಿ. ಇದನ್ನು ನಿಧಾನವಾಗಿ ಹಾಗೂ ರಟ್ಟೆಗಳಲ್ಲಿ ಅತ್ಯಂತ ಹೆಚ್ಚು ಒತ್ತಡ ಸೃಷ್ಟಿ ಮಾಡ್ತಾ ಮಾಡಬೇಕು. ಆದರೆ ಶರೀರದ ಉಳಿದ ಭಾಗಗಳು ಬಿಗಿಯಾಗಬಾರದು. ಶರೀರದ ಉಳಿದ ಭಾಗಗಳು ಸಡಿಲ ಹಾಗೂ ಆರಾಮವಾಗಿರಬೇಕು. ಒಂದು ದಿಕ್ಕಲ್ಲಿ ಅಭ್ಯಾಸವನ್ನು ಹೇಗೆ ಮಾಡುವುದು ಎಂದು ನಾವು ನೋಡಿದ್ವಿ. ಈಗ ಎಲ್ಲಾ ನಾಲ್ಕು ದಿಕ್ಕುಗಳನ್ನು ನಾವೀಗ ನೋಡೋಣ. ದಯವಿಟ್ಟು ಗಮನಿಸಿ. ಆರಂಭ ಭಂಗಿ. ಕೈಗಳು ನಿಮ್ಮ ಭುಜಗಳ ಮುಂದೆ, ಕಣ್ಣುಗಳು ಮುಚ್ಚಿರ್ಲಿ. ಮೊದಲನೆಯ ದಿಕ್ಕು ಪಕ್ಕಕ್ಕೆ. ನೀವು ಉಸಿರನ್ನು ಬಿಡುವಾಗ ರಿಸ್ಟ್ಗಳನ್ನು ಹೊರಮುಖವಾಗಿ ತಿರುಗಿಸ್ತಾ ಕೈಗಳನ್ನು ಪಕ್ಕಕ್ಕೆ ನಿಧಾನವಾಗಿ ಚಾಚಿ. ನೀವು ಉಸಿರನ್ನು ಎಳೆದುಕೊಳ್ಳುವಾಗ ರಿಸ್ಟ್ಗಳನ್ನು ಒಳಮುಖವಾಗಿ ತಿರುಗಿಸ್ತಾ ಕೈಗಳನ್ನು ಒಳಕ್ಕೆ ನಿಧಾನವಾಗಿ ಮಡಚಿ. ಹೇಗೆ ನಿಮ್ಮ ತೋಳುಗಳು ಯಾವಾಗಲೂ ಭುಜಗಳ ಜೊತೆಗೆ ಚಲಿಸುತ್ತಿವೆ ಇದನ್ನು ಗಮನಿಸಿ. ಇದು ಒಂದು ಸುತ್ತು. ಇದನ್ನು ನೀವು ಮೂರು ಬಾರಿ ಮಾಡಿ. ಎರಡನೆಯ ದಿಕ್ಕು ಮುಂದಕ್ಕೆ. ಉಸಿರನ್ನು ಬಿಡುವಾಗ ತೋಳುಗಳನ್ನು ಮುಂದಕ್ಕೆ ಚಾಚಿ, ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು. ಒಮ್ಮೆ ನಿಮ್ಮ ಕೈಗಳು ಪೂರ್ತಿಯಾಗಿ ಚಾಚಿದ ನಂತರ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಹಿಂದಕ್ಕೆ ತನ್ನಿ. ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ಒತ್ತಡ ಸೃಷ್ಟಿ ಮಾಡಬೇಕು. ಇದು ಒಂದು ಸುತ್ತು. ಇದನ್ನು ಮೂರು ಬಾರಿ ಮಾಡಿ. ಮೂರನೆಯ ದಿಕ್ಕು ಮೇಲಕ್ಕೆ. ಉಸಿರನ್ನು ಬಿಡುತ್ತಾ ನಿಮ್ಮ ತೋಳುಗಳನ್ನು ಮೇಲಕ್ಕೆ ಚಾಚಿ, ನಿಮ್ಮ ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು. ಉಸಿರನ್ನು ಎಳೆದುಕೊಳ್ಳುತ್ತಾ ತೋಳುಗಳನ್ನು ಕೆಳಗೆ ತನ್ನಿ. ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗಬೇಕು. ಇದು ಒಂದು ಸುತ್ತು. ಇದನ್ನು ಮೂರು ಬಾರಿ ಮಾಡಿ. ನಾಲ್ಕನೆಯ ದಿಕ್ಕು ಕೆಳಕ್ಕೆ. ಉಸಿರನ್ನು ಬಿಡುತ್ತಾ ನಿಮ್ಮ ತೋಳುಗಳನ್ನು ಕೆಳಕ್ಕೆ ಚಾಚಿ, ನಿಮ್ಮ ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ತಾ ತೋಳುಗಳನ್ನು ಮೇಲಕ್ಕೆ ತನ್ನಿ. ಈಗ ನಿಮ್ಮ ರಿಸ್ಟ್ಗಳು ಒಳಮುಖವಾಗಿ ತಿರುಗಬೇಕು.
ಇದು ಒಂದು ಸುತ್ತು, ಇದನ್ನು ಮೂರು ಬಾರಿ ಮಾಡಿ. ಈಗ ನಾವು ಎಲ್ಲಾ ನಾಲ್ಕು ದಿಕ್ಕುಗಳಲ್ಲಿ ಮೂರು ಸುತ್ತುಗಳನ್ನು ಒಟ್ಟಿಗೆ ಮಾಡೋಣ. ದಯವಿಟ್ಟು ನಿಲ್ಲಿ. ಪ್ರಾರಂಭ ಭಂಗಿ: ಪಾದಗಳು ಆರಾಮಾದ ಅಂತರದಲ್ಲಿರಲಿ, ಸಮಾನಾಂತರವಾಗಿ ಇವೆಯೇ ಎಂದು ನೋಡಿಕೊಳ್ಳಿ. ಕೈಗಳು ನಿಮ್ಮ ಭುಜಗಳ ಎದುರಿನಲ್ಲಿರಬೇಕು. ತಲೆ ನೇರವಾಗಿದೆಯೇ ನೋಡ್ಕೊಳ್ಳಿ. ಕಣ್ಣುಗಳು ಮುಚ್ಚಿರ್ಲಿ. ಮೊದಲನೆಯ ದಿಕ್ಕು ಪಕ್ಕಕ್ಕೆ, ಉಸಿರನ್ನು ಬಿಡುತ್ತಾ ರಿಸ್ಟ್ಗಳನ್ನು ಹೊರಮುಖವಾಗಿ ತಿರುಗಿಸ್ತಾ ನಿಮ್ಮ ತೋಳುಗಳನ್ನ ಪಕ್ಕಕ್ಕೆ ಚಾಚಿ. ಉಸಿರನ್ನ ಎಳೆದುಕೊಳ್ಳುವಾಗ ರಿಸ್ಟ್ಗಳನ್ನ ಒಳಮುಖವಾಗಿ ತಿರುಗಿಸ್ತಾ ತೋಳುಗಳನ್ನ ಹಿಂದೆ ತನ್ನಿ. ಎರಡನೆಯ ಸುತ್ತು: ಉಸಿರನ್ನು ಬಿಡುತ್ತಾ ತೋಳುಗಳನ್ನು ಚಾಚಿ. ತೋಳುಗಳು ನಿಮ್ಮ ಭುಜಕ್ಕೆ ನೇರವಾಗಿ ಚಲಿಸ್ತಿರಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ತಾ ಹಿಂದಕ್ಕೆ ತನ್ನಿ. ಮೂರನೆಯ ಸುತ್ತು: ನಿಮ್ಮ ಕೈಗಳನ್ನು ಹೊರಕ್ಕೆ ಚಾಚುವಾಗ ಉಸಿರು ಪೂರ್ಣವಾಗಿ ಹೊರಕ್ಕೆ ಹೋಗಬೇಕು. ಕೈಗಳು ಹಿಂದಕ್ಕೆ ಬರುವಾಗ ಉಸಿರನ್ನು ಪೂರ್ಣವಾಗಿ ಒಳಗೆ ತೆಗೆದುಕೊಳ್ಳಬೇಕು. ಪ್ರಾರಂಭದ ಭಂಗಿಗೆ ಮರಳಿದ ನಂತರ ದಿಕ್ಕನ್ನು ಬದಲಾಯಿಸಿ. ಎರಡನೆಯ ದಿಕ್ಕು ಮುಂದಕ್ಕೆ, ಉಸಿರನ್ನು ಬಿಡುವಾಗ ತೋಳುಗಳನ್ನು ಮುಂದಕ್ಕೆ ಚಾಚಿ, ರಿಸ್ಟ್ಗಳು ಹೊರಮುಖವಾಗಿ ಚಕ್ರಾಕಾರವಾಗಿ ತಿರುಗಬೇಕು. ಕೈಗಳನ್ನ ಪೂರ್ತಿಯಾಗಿ ಚಾಚಿದ ನಂತರ ಉಸಿರು ಎಳೆದುಕೊಳ್ತಾ ತೋಳುಗಳನ್ನ ಹಿಂದಕ್ಕೆ ತನ್ನಿ. ಈಗ ರಿಸ್ಟ್ಗಳು ಒಳಮುಖವಾಗಿ ಚಕ್ರಾಕಾರವಾಗಿ ತಿರುಗಬೇಕು. ಎರಡನೆಯ ಸುತ್ತು: ನಿಮ್ಮಿಂದ ಸಾಧ್ಯವಾಗುವಷ್ಟು ಬಿಗಿಯನ್ನು ಉಂಟುಮಾಡಿ. ಮೂರನೆಯ ಸುತ್ತು: ರಿಸ್ಟ್ಗಳನ್ನು ತಿರುಗಿಸುವಾಗ ಹಸ್ತಗಳು ಕೂಡ ತೆರೆದು ಹಾಗೂ ಮುಚ್ಚುತ್ತಿರಬೇಕು. ಹಸ್ತಗಳು ತೆರೆದಾಗ ಎಲ್ಲ ಐದೂ ಬೆರಳುಗಳು ಬಿಳಿ ಬಿಡಿಯಾಗಿ ಹರಡಿರಬೇಕು. ಮೂರನೆಯ ದಿಕ್ಕು ಮೇಲಕ್ಕೆ, ಉಸಿರನ್ನು ಬಿಡುತ್ತಾ ತೋಳುಗಳನ್ನು ಮೇಲಕ್ಕೆ ಚಾಚಿ, ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು. ಉಸಿರನ್ನು ಒಳಗೆ ಎಳೆದುಕೊಳ್ತಾ ತೋಳುಗಳನ್ನು ಕೆಳಗೆ ತನ್ನಿ. ಈಗ ರಿಸ್ಟ್ಗಳು ಒಳಮುಖವಾಗಿ ತಿರುಗಬೇಕು. ಎರಡನೆಯ ಸುತ್ತು: ತೋಳುಗಳು ಭುಜಗಳ ನೇರದಲ್ಲಿಯೇ ಚಲಿಸಬೇಕು. ಮೂರನೆಯ ಸುತ್ತು: ಇದನ್ನು ವೇಗವಾಗಿ ಮಾಡಬೇಡಿ, ಬಿಗಿಯನ್ನು ಕಳೆದುಕೊಳ್ಳದೆ ನಿಧಾನವಾಗಿ ಮಾಡಿ. ನಾಲ್ಕನೆಯ ದಿಕ್ಕು ಕೆಳಕ್ಕೆ, ಉಸಿರನ್ನು ಬಿಡುತ್ತಾ ತೋಳುಗಳನ್ನು ಕೆಳಕ್ಕೆ ಚಾಚಿ, ರಿಸ್ಟ್ಗಳು ಹೊರಮುಖವಾಗಿ ತಿರುಗಬೇಕು. ಉಸಿರನ್ನು ಒಳಗೆ ಎಳೆದುಕೊಳ್ತಾ ತೋಳುಗಳನ್ನು ಮೇಲಕ್ಕೆ ತನ್ನಿ. ಈಗ ರಿಸ್ಟ್ಗಳು ಒಳಮುಖವಾಗಿ ತಿರುಗಬೇಕು. ಎರಡನೆಯ ಸುತ್ತು: ಉಸಿರನ್ನು ಕಟ್ಟಬೇಡಿ,
ಮೂರನೆಯ ಸುತ್ತು ತೋಳುಗಳು ಭುಜಗಳ ನೇರದಲ್ಲಿ ಶರೀರದ ಸಮೀಪದಲ್ಲಿಯೇ ಚಲಿಸಬೇಕು. ಮುಗಿಸಿದ ನಂತರ ತೋಳುಗಳಿಗೆ ವಿರಾಮ ನೀಡಿ ಆರಾಮವಾಗಿ ಕುಳಿತುಕೊಳ್ಳಿ. ಯಶಸ್ಸಿಗಾಗಿ ಯೋಗ ಕುತ್ತಿಗೆಯ ಅಭ್ಯಾಸಗಳು. ಬೋಧ ನ್ಯೂರೋಲಾಜಿಕಲ್ ನರಗಳ ವ್ಯವಸ್ಥೆ ಮತ್ತು ಶಕ್ತಿ ವ್ಯವಸ್ಥೆಗಳು ಭುಜಗಳ ಮಧ್ಯ ಮೇಲ್ಭಾಗಕ್ಕೆ ಶಾಖೆಗಳಾಗಿ ಕವಲೊಡೆಯುತ್ತವೆ. ಆದ್ದರಿಂದ ಕತ್ತಿನ ಭಾಗವನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು ಬಹುಮುಖ್ಯ. ಕತ್ತಿನ ಅಭ್ಯಾಸಗಳನ್ನು ಮಾಡಿದ 3-4 ನಿಮಿಷಗಳಲ್ಲಿ ನೀವು ಹೆಚ್ಚು ಜಾಗರೂಕರಾಗುವಿರಿ ಮತ್ತು ನಿಮ್ಮಲ್ಲಿರುವ ಆಲಸ್ಯವು ಅಳಸಿ ಹೋಗುವುದು. ನರವ್ಯವಸ್ಥೆಯಲ್ಲಿ ಪುನರುಜ್ಜೀವನ ಮೇಲ್ಮಟ್ಟದಲ್ಲಿ ಆಗುವುದು. ನೆನಪಿನ ಶಕ್ತಿ ಮತ್ತು ಚುರುಕುತನ ಅಭಿವೃದ್ಧಿಗೊಳ್ಳುವುದು. ಈಗ ನಾವು ಕೆಲವು ಕುತ್ತಿಗೆಯ ಅಭ್ಯಾಸಗಳನ್ನು ಮಾಡೋಣ. ಇದು ಕುತ್ತಿಗೆ ಮತ್ತು ಭುಜ ಪ್ರದೇಶದಲ್ಲಿ ಸೆಟೆದು ನಿಂತ ಸ್ನಾಯುಗಳಿಗೆ ಆರಾಮ ನೀಡಲು ಸಹಾಯಕಾರಿ. ಮೊದಲ 3 ಕುತ್ತಿಗೆಯ ಅಭ್ಯಾಸಗಳನ್ನು ನಾವೀಗ ನೋಡೋಣ. ದಯವಿಟ್ಟು ಗಮನಿಸಿ, ಪಾದಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಂತ್ಕೊಳ್ಳಿ. ತೋಳು ಮತ್ತು ಭುಜಗಳು ಸಡಿಲ ಹಾಗೂ ಆರಾಮವಾಗಿರಬೇಕು. ಕುತ್ತಿಗೆ ಹಗ್ಗದಂತೆ ಸಡಿಲವಾಗಿರಬೇಕು, ಯಾವುದೇ ಬಿಗಿತ ಇರಬಾರದು. ಕಣ್ಣುಗಳು ಮುಚ್ಚಿರ್ಲಿ. ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಗದ್ದವನ್ನು ಎದೆಯವರೆಗೆ ತಗ್ಗಿಸಿ. ಇದು ಆರಂಭ ಭಂಗಿ. ಈಗ ಉಸಿರೆಳೆಯುತ್ತಾ ಮೃದುವಾಗಿ ತಲೆಯನ್ನು ಮೇಲಕ್ಕೆ ತನ್ನಿ, ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಉಸಿರು ಬಿಡುವಾಗ ತಲೆಯನ್ನು ಕೆಳಗೆ ಎದೆಗೆ ತನ್ನಿ. ಇದು 1 ಸುತ್ತು. ಇದನ್ನು 3 ಬಾರಿ ಮಾಡಬೇಕು. ನಾವೀಗ ಕುತ್ತಿಗೆಯ 2ನೆಯ ಅಭ್ಯಾಸವನ್ನು ನೋಡೋಣ. ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಸಾಧ್ಯವಾದಷ್ಟು ಬಲಕ್ಕೆ ತಿರುಗಿಸಿ, ಉಸಿರು ಬಿಡುತ್ತಾ ತಲೆಯನ್ನು ಮಧ್ಯಕ್ಕೆ ತನ್ನಿ. ಉಸಿರೆಳೆಯುತ್ತಾ ತಲೆಯನ್ನು ನಿಧಾನವಾಗಿ ಮತ್ತು ಮೃದುವಾಗಿ ಸಾಧ್ಯವಾದಷ್ಟು ಎಡಕ್ಕೆ ತಿರುಗಿಸಿ, ಉಸಿರು ಬಿಡುತ್ತಾ ತಲೆಯನ್ನು ಮಧ್ಯಕ್ಕೆ ತರಬೇಕು. ಇದು 1 ಸುತ್ತು. ಇದನ್ನು 3 ಬಾರಿ ಮಾಡಿ. ನಾವೀಗ ಕುತ್ತಿಗೆಯ 3ನೆಯ ಅಭ್ಯಾಸವನ್ನು ನೋಡೋಣ. ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಬಲಕಿವಿಯನ್ನು ನಿಮ್ಮಿಂದ ಸಾಧ್ಯವಾದಷ್ಟು ಬಲಭುಜದ ಹತ್ತಿರಕ್ಕೆ ತನ್ನಿ. ಉಸಿರೆಳೆಯುತ್ತಾ ಮತ್ತೆ ಮೇಲಕ್ಕೆ ತನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ಮೃದುವಾಗಿ ಎಡಕಿವಿಯನ್ನು ನಿಮ್ಮಿಂದ ಸಾಧ್ಯವಾದಷ್ಟು ಎಡಭುಜದ ಹತ್ತಿರಕ್ಕೆ ತನ್ನಿ. ಉಸಿರೆಳೆಯುತ್ತಾ ಮೇಲಕ್ಕೆ ತನ್ನಿ. ಇದು 1 ಸುತ್ತು. ಇದನ್ನು 3 ಬಾರಿ ಮಾಡಿ. ಈಗ ಮೊದಲ 3 ಕುತ್ತಿಗೆಯ ಅಭ್ಯಾಸಗಳ 3 ಸುತ್ತು ಒಟ್ಟಿಗೆ ಮಾಡೋಣ. ದಯವಿಟ್ಟು ನಿಲ್ಲಿ. ಪಾದಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ. ತೋಳು ಮತ್ತು ಭುಜಗಳು ಸಡಿಲ ಹಾಗೂ ಆರಾಮವಾಗಿರಬೇಕು. ಕಣ್ಣುಗಳು ಮುಚ್ಚಿರ್ಲಿ. ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಗದ್ದವನ್ನು ಎದೆಗೆ ತಗ್ಗಿಸಿ. ಇದು ಆರಂಭ ಭಂಗಿ. ಈಗ ಉಸಿರೆಳೆಯುತ್ತಾ ಮೃದುವಾಗಿ ತಲೆಯನ್ನು ಮೇಲಕ್ಕೆ ತನ್ನಿ, ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಉಸಿರು ಬಿಡುತ್ತಾ ತಲೆಯನ್ನು ಕೆಳಗೆ ಎದೆಗೆ ತರಬೇಕು. ಎರಡನೆಯ ಸುತ್ತು. ಉಸಿರೆಳೆಯುತ್ತಾ ತಲೆಯನ್ನು ಮೇಲಕ್ಕೆ ತನ್ನಿ, ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಉಸಿರು ಬಿಡುತ್ತಾ ತಲೆಯನ್ನು ಕೆಳಗೆ ತರಬೇಕು. ಮೂರನೆಯ ಸುತ್ತು. ಭುಜಗಳು ಆರಾಮವಾಗಿ ಯಾವುದೇ ರೀತಿಯ ಬಿಗಿತ ಇಲ್ಲದೆ ಸಡಿಲವಾಗಿರಲಿ.
ಈಗ ಕುತ್ತಿಗೆಯ ಎರಡನೆಯ ಅಭ್ಯಾಸ. ಪ್ರಾರಂಭ ಭಂಗಿಗೆ ಬನ್ನಿ. ತಲೆ ನೇರವಾಗಿದ್ದು ಕಣ್ಣುಗಳು ಮುಚ್ಚಿರಬೇಕು. ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಬಲಕ್ಕೆ ತಿರುಗಿಸಿ ಉಸಿರು ಬಿಡುತ್ತಾ ಮಧ್ಯಭಾಗಕ್ಕೆ ತನ್ನಿ. ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಎಡಕ್ಕೆ ತಿರುಗಿಸಿ ಉಸಿರು ಬಿಡುವಾಗ ಮಧ್ಯಭಾಗಕ್ಕೆ ತರಬೇಕು. ಎರಡನೆಯ ಸುತ್ತು ಬಲಗಡೆಗೆ. ಎಡಗಡೆಗೆ. ಮೂರನೆಯ ಸುತ್ತು ನಿಧಾನವಾಗಿ ಮಾಡಿ. ತಲೆಯನ್ನು ಕ್ಷಣಕಾಲ ಹಿಡಿದಿಟ್ಟುಕೊಂಡು ನಂತರ ವಾಪಸ್ಸು ಬರಬಹುದು. ಪ್ರಾರಂಭದ ಭಂಗಿಗೆ ಬನ್ನಿ. ಈಗ ಕುತ್ತಿಗೆಯ ಮೂರನೆಯ ಅಭ್ಯಾಸವನ್ನು ಮಾಡೋಣ. ತಲೆ ನೇರವಾಗಿರಬೇಕು. ಕಣ್ಣುಗಳು ಮುಚ್ಚಿರಲಿ. ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಬಲಕಿವಿಯನ್ನು ನಿಮ್ಮ ಬಲಭುಜದ ಕಡೆಗೆ ತನ್ನಿ. ಉಸಿರೆಳೆಯುತ್ತಾ ಮೇಲಕ್ಕೆ ತೆಗೆದುಕೊಂಡು ಬರಬೇಕು. ಉಸಿರು ಹೊರಗೆ ಬಿಡುವಾಗ ನಿಧಾನವಾಗಿ ಮತ್ತು ಮೃದುವಾಗಿ ಎಡಕಿವಿಯನ್ನು ಎಡಭುಜದ ಕಡೆಗೆ ತನ್ನಿ. ಉಸಿರೆಳೆಯುತ್ತಾ ಪುನಃ ಮೇಲಕ್ಕೆ ತರಬೇಕು. ಎರಡನೆಯ ಸುತ್ತು ಮೂರನೆಯ ಸುತ್ತು. ಉಸಿರು ಹೊರಕ್ಕೆ, ತಲೆ ಕೆಳಕ್ಕೆ. ಉಸಿರು ಒಳಕ್ಕೆ, ತಲೆ ಮೇಲಕ್ಕೆ. ನೀವು ಮುಗಿಸಿದ ನಂತರ ದಯವಿಟ್ಟು ಆರಾಮವಾಗಿ ಕುಳಿತುಕೊಳ್ಳಿ. ಈಗ ನಾವು ಕುತ್ತಿಗೆಯ ನಾಲ್ಕನೆಯ ಹಾಗೂ ಐದನೆಯ ಅಭ್ಯಾಸಗಳನ್ನು ಕಲಿಯೋಣ. ಪಾದಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ. ಕಣ್ಣುಗಳು ಮುಚ್ಚಿರಬೇಕು. ಉಸಿರು ಹೊರಗೆ ಬಿಡುವಾಗ ಗದ್ದವನ್ನು ಎದೆಗೆ ತಗ್ಗಿಸಿ. ಇದು ಆರಂಭ ಭಂಗಿ. ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಚಕ್ರಾಕಾರವಾಗಿ ನಿಮ್ಮ ಬಲಭುಜದ ಕಡೆಗೆ ತಿರುಗಿಸಿ. ತಲೆ ಹಿಂದಕ್ಕೆ ಹೋಗಬೇಕು. ಉಸಿರು ಬಿಡುವಾಗ ತಲೆ ಕೆಳಗೆ ಬರಬೇಕು. ಈಗ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ. ಇದು ಒಂದು ಸುತ್ತು. ಇದನ್ನು ನೀವು ಮೂರು ಬಾರಿ ಮಾಡಿ. ಕುತ್ತಿಗೆಯ ಐದನೆಯ ಹಾಗೂ ಕೊನೆಯ ಅಭ್ಯಾಸ. ನಿಮ್ಮ ಭುಜಗಳನ್ನು ಮುಂದಕ್ಕೆ ತಿರುಗಿಸಿ. ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ, ಬಿಡುವಾಗ ಕೆಳಕ್ಕೆ ಬರಲಿ. ಇದನ್ನು ಮೂರು ಬಾರಿ ಮಾಡಿ. ಈಗ ನಿಮ್ಮ ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ. ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ, ಬಿಡುವಾಗ ಕೆಳಗೆ ಬರಲಿ. ಇದನ್ನು ಮೂರು ಬಾರಿ ಮಾಡಿ. ಈಗ ಕುತ್ತಿಗೆಯ ನಾಲ್ಕು ಹಾಗೂ ಐದನೆಯ ಅಭ್ಯಾಸಗಳನ್ನು ಒಟ್ಟಿಗೆ ಮಾಡೋಣ. ದಯವಿಟ್ಟು ಎದ್ದು ನಿಲ್ಲಿ. ಪಾದಗಳು ಸಮಾನಾಂತರವಾಗಿವೆಯೇ ಎಂದು ನೋಡಿ. ಕಣ್ಣುಗಳು ಮುಚ್ಚಿರಲಿ. ಉಸಿರು ಬಿಡುವಾಗ ನಿಮ್ಮ ಗದ್ದವನ್ನು ನಿಮ್ಮ ಎದೆಗೆ ತಗ್ಗಿಸಿ.
ಇದು ಆರಂಭ ಭಂಗಿ. ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ನಿಮ್ಮ ತಲೆಯನ್ನು ಚಕ್ರಾಕಾರದಲ್ಲಿ ನಿಮ್ಮ ಬಲಭುಜದ ಕಡೆಗೆ ತಿರುಗಿಸಿ. ಉಸಿರೆಳೆಯುತ್ತಾ ತಲೆ ಹಿಂದಕ್ಕೆ ಹೋಗಬೇಕು, ಉಸಿರು ಬಿಡುತ್ತಾ ತಲೆ ಕೆಳಗೆ ಬರಬೇಕು. ಪೂರ್ತಿ ಸುತ್ತನ್ನು ಸುತ್ತಿಸಿ, ನಂತರ ಬದಲಾಯಿಸಿ, ವಿರುದ್ಧ ದಿಕ್ಕಲ್ಲಿ ತಿರುಗಿಸಿ. ಇದರ ಇನ್ನೆರಡು ಸುತ್ತುಗಳನ್ನು ಮಾಡೋಣ. ಎರಡನೆಯ ಸುತ್ತು ಚಕ್ರಾಕಾರದಲ್ಲಿ ಬಲಭುಜದ ಕಡೆಗೆ ಸುತ್ತಿಸಿ. ನೀವು ತಲೆಯನ್ನು ತಿರುಗಿಸುವಾಗ ಶರೀರದ ಮೇಲ್ಭಾಗ ಸ್ಥಿರವಾಗಿರಬೇಕು, ದಿಕ್ಕನ್ನು ಬದಲಾಯಿಸಿ ಎಡಭುಜದ ಕಡೆಗೆ ಚಕ್ರಾಕಾರದಲ್ಲಿ ತಿರುಗಿಸಬೇಕು. ಮೂರನೆಯ ಸುತ್ತು ಉಸಿರಾಟದ ಜೊತೆಗೆ ಇದನ್ನು ನಿಧಾನವಾಗಿ ಮಾಡಿ. ಈಗ ನಾವು ಕುತ್ತಿಗೆಯ ಐದನೆಯ ಅಭ್ಯಾಸವನ್ನು ಒಟ್ಟಿಗೆ ಮಾಡೋಣ. ತಲೆ ನೇರವಾಗಿರಬೇಕು, ಶರೀರದ ಮೇಲ್ಭಾಗ ಸಡಿಲವಾಗಿರಬೇಕು, ಕಣ್ಣುಗಳು ಮುಚ್ಚಿರಲಿ. ಈಗ ನಿಮ್ಮ ಭುಜಗಳನ್ನು ಮುಂದಕ್ಕೆ ತಿರುಗಿಸಿ, ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ, ಉಸಿರು ಬಿಡುತ್ತಾ ಕೆಳಕ್ಕೆ ಬರಲಿ. ಇದನ್ನು ಮೂರು ಬಾರಿ ಮಾಡಿ. ಈಗ ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ, ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ, ಉಸಿರು ಬಿಡುತ್ತಾ ಕೆಳಗೆ ಬರಲಿ. ಇದನ್ನು ಮೂರು ಬಾರಿ ಮಾಡಿ. ನೀವು ಮುಗಿಸಿದ ನಂತರ ಆರಾಮವಾಗಿ ಕುಳಿತುಕೊಳ್ಳಿ. ಕ್ಷೇಮಕ್ಕಾಗಿ ಯೋಗ, ಯೋಗ ನಮಸ್ಕಾರ. ಯೋಗ ನಮಸ್ಕಾರವು ತನ್ನೊಳಗೇ ಒಂದು ಶಕ್ತಿಯುತ ವ್ಯವಸ್ಥೆ. ಇದು ಬೆನ್ನುಹುರಿಯಲ್ಲಿನ ಸೊಂಟದ ಭಾಗವನ್ನು ಪ್ರಚಂಡವಾಗಿ ಪ್ರಚೋದಿಸುವುದು, ಬೆನ್ನುಹುರಿಯುದ್ದಕ್ಕೂ ಮಾಂಸಖಂಡಗಳನ್ನು ಬಲಗೊಳಿಸುವುದು, ವಯಸ್ಸಾದಂತೆ ಬಗ್ಗುವ ಬೆನ್ನಿಗೆ ಶಕ್ತಿ ಕೊಟ್ಟು ಮುದಿವಯಸ್ಸಿನ ತೊಂದರೆಯಾದ ನರಗಳ ಶಕ್ತಿಹೀನತೆಯನ್ನು ತಡೆಗಟ್ಟುವುದು. ಈಗಾಗಲೇ ತೊಂದರೆಯಿದ್ದರೆ ಬೆನ್ನುಹುರಿಯನ್ನು ಪುನರುಜ್ಜೀವನಗೊಳಿಸಲು ಯೋಗ ನಮಸ್ಕಾರ ಅತ್ಯುತ್ತಮ ಕ್ರಿಯೆ. ಇದು ಇಡೀ ಶರೀರಕ್ಕೆ ಲಾಭದಾಯಕ ಕ್ರಿಯೆ. ಯೋಗ ನಮಸ್ಕಾರ ಸರಳವಾದ ಸಂಪೂರ್ಣ ಕ್ರಿಯೆ. ಯೋಗ ನಮಸ್ಕಾರವನ್ನು ಮಾಡಲು ನಿಮ್ಮ ಹೊಟ್ಟೆ ಹಗುರವಾದ ಸ್ಥಿತಿಯಲ್ಲಿರಬೇಕು, ಅಂದರೆ ಊಟದ ನಂತರ ಒಂದೂವರೆ ಗಂಟೆಗಳ ಅಂತರವಿರಬೇಕು. ಈ ಸ್ಥಿತಿಯಲ್ಲಿ ಇಲ್ಲದಿದ್ದಲ್ಲಿ ದಯವಿಟ್ಟು ಈ ಅಭ್ಯಾಸವನ್ನು ಸದ್ಯಕ್ಕೆ ಮಾಡಬೇಡಿ. ಹರ್ನಿಯ ಇರುವವರು ಮತ್ತು ಮೂರು ಅಥವಾ ನಾಲ್ಕು ತಿಂಗಳ ಗರ್ಭಿಣಿ ಸ್ತ್ರೀಯರು ಯೋಗ ನಮಸ್ಕಾರವನ್ನು ಮಾಡಬಾರದು. ಗರ್ಭಿಣಿಯರು ಐದನೆಯ ತಿಂಗಳಿನಿಂದ ಮತ್ತೆ ಆರಂಭಿಸಿ ಸಾಧ್ಯವಾಗುವಷ್ಟು ಕಾಲ ಮಾಡಬಹುದು. ಈಗ ಯೋಗ ನಮಸ್ಕಾರವನ್ನು ಕಲಿಯೋಣ. ಇದು ಏಳು ಹಂತಗಳ ಸರಣಿ. ಒಂದು ಪೂರ್ಣ ಸುತ್ತನ್ನು ಮಾಡಿ ತೋರಿಸ್ತಾರೆ, ದಯವಿಟ್ಟು ಗಮನಿಸಿ. ಪಾದಗಳನ್ನು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ. ತೋಳು ಮತ್ತು ಭುಜಗಳನ್ನು ಸಡಿಲವಾಗಿರಿಸಿ. ಕಣ್ಣು ತೆರೆದಿರಲಿ. ನಿಮ್ಮೆದುರಲ್ಲಿ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ವಹಿಸಿ. ಏಕಾಗ್ರತೆ ಸ್ಥಿರವಾದ ಮೇಲೆ ಎದೆಯ ಮುಂದೆ ಅಂಗೈಗಳನ್ನು ತಂದು ನಮಸ್ಕಾರದಲ್ಲಿ ಹಿಡಿಯಿರಿ. ಇದು ಆರಂಭ ಭಂಗಿ. ಉಸಿರೆಳೆಯುತ್ತಾ ಕೈಗಳನ್ನು ಪೂರ್ಣವಾಗಿ ತಲೆಯ ಮೇಲಕ್ಕೆ ತನ್ನಿ.
ಉಸಿರು ಬಿಡುತ್ತಾ ಜೋಡಿಸಿದ ಕೈಗಳು ಕುತ್ತಿಗೆಯ ಹಿಂಭಾಗಕ್ಕೆ ಬರುವಂತೆ ಕೈಗಳನ್ನು ಕೆಳಕ್ಕೆ ತನ್ನಿ. ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಮೇಲಕ್ಕೆ ತನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ಎದೆಯ ಎದುರಿಗೆ ತನ್ನಿ. ಇದು ಒಂದನೇ ಹಂತ. ಇದನ್ನು ಎರಡು ಬಾರಿ ಮಾಡಬೇಕು. ಎರಡನೆಯ ಹಂತ, ಉಸಿರು ಬಿಡುವಾಗ ಗಂಟಲಿನ ಕುಳಿಯಿಂದ ಒಂದು ಶಬ್ದವನ್ನು ಮಾಡಿ. ಮೂರನೆಯ ಹಂತ, ಯಾವಾಗಲೂ ನಿಮ್ಮ ಬೆರಳುಗಳು ನೇರವಾಗಿದ್ದು ಮೇಲ್ಮುಖವಾಗಿರಬೇಕು. ಕುತ್ತಿಗೆಯ ಹಿಂಭಾಗಕ್ಕೆ ಕೈಗಳನ್ನು ತಂದಾಗಲೂ ಕೂಡ ಕೈಗಳನ್ನು ಮೇಲಕ್ಕೆ ತರುವಾಗ ಪೂರ್ಣವಾಗಿ ಉಸಿರನ್ನು ಎಳೆದುಕೊಳ್ಬೇಕು. ಕೈ ಕೆಳಗಿಳಿಸುವಾಗ ಪೂರ್ಣವಾಗಿ ಉಸಿರನ್ನು ಶಬ್ದದ ಸಮೇತ ಹೊರಬಿಡಬೇಕು. ಮೂರು ಬಾರಿ ಮಾಡಿದ ನಂತರ ನೇರವಾಗಿ ಕುಕ್ಕುರಗಾಲಿನಲ್ಲಿ ಕುಳಿತುಕೊಳ್ಳಿ. ನಾಲ್ಕನೆಯ ಹಂತ, ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡುತ್ತಾ ಕುತ್ತಿಗೆ ಹಿಂಭಾಗಕ್ಕೆ ಬರುವಂತೆ ಕೆಳಗೆ ತನ್ನಿ. ಉಸಿರೆಳೆಯುತ್ತಾ ಮೇಲಕ್ಕೆ ಚಾಚಿ, ಉಸಿರು ಬಿಡುತ್ತಾ ಕೆಳಗೆ ಎದೆಯ ಮುಂದೆ ತನ್ನಿ. ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿ, ಬೆರಳುಗಳು ಮುಂದೆ ಚಾಚಿರ್ಲಿ. ಉಸಿರು ಬಿಡುವಾಗ ಶಬ್ದವನ್ನು ಮಾಡ್ತಾ ಹಿಂದಕ್ಕೆ ಎದೆಗೆ ತನ್ನಿ. ಇದನ್ನು ಮೂರು ಬಾರಿ ಮಾಡಿ. ಐದನೆಯ ಹಂತ, ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ, ಉಸಿರು ಬಿಡುತ್ತಾ ಕುತ್ತಿಗೆಯ ಹಿಂಭಾಗಕ್ಕೆ ಕೆಳಗೆ ತನ್ನಿ. ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ, ಉಸಿರು ಬಿಡುವಾಗ ಕೆಳಗೆ ಎದೆಯ ಎದುರಿಗೆ ತನ್ನಿ. ಉಸಿರೆಳೆಯುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ, ಉಸಿರು ಬಿಡುವಾಗ ಪುನಃ ಹಿಂದಕ್ಕೆ ಎದೆಗೆ ತನ್ನಿ. ಮತ್ತೊಂದು ಬಾರಿ. ಆರನೆಯ ಹಂತ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ಉಸಿರು ಒಳಗೆ ಕೈಗಳು ಮುಂದಕ್ಕೆ, ಉಸಿರು ಹೊರಗೆ ಕೈಗಳು ಎದೆಗೆ. ಏಳನೆಯ ಹಂತ, ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಹೊರಗೆ ದೂಡಿ, ಮಂಡೆಯನ್ನು ನೆಲಕ್ಕೆ ಊರಿ, ಮುಂದಕ್ಕೆ ಬಗ್ಗಿ ಹಣೆಯನ್ನು ನೆಲದ ಮೇಲಿಡಿ. ಕೈಗಳನ್ನು ತಲೆಯ ಮೇಲೆ ಚಾಚಿ, ಅಂಗೈಗಳು ನೆಲದ ಮೇಲಿರಿಸಿ, ಹೆಬ್ಬೆರಳು ಮತ್ತು ತೋರುಬೆರಳುಗಳನ್ನು ತಾಗಿಸಿ ತ್ರಿಕೋನಾಕೃತಿಯಲ್ಲಿ ಕೈಗಳನ್ನು ಒಟ್ಟಿಗೆ ಸೇರಿಸಿ. ಮೊಣಕೈಗಳು ತುಸು ಬಗ್ಗಿರಬೇಕು. ಇದು ಬಾಲಾಸನ. ಇದೇ ಭಂಗಿಯಲ್ಲಿ ಕನಿಷ್ಠ ಎರಡು ನಿಮಿಷ ಅಥವಾ ಉಸಿರಾಟ ಸ್ಥಿರವಾಗುವವರೆಗೆ ಇರಬೇಕು. ನಂತರ ನಿಧಾನವಾಗಿ ಎದ್ದು ನಿಲ್ಲಿ ಮತ್ತು ಪ್ರಾರಂಭದ ಭಂಗಿಗೆ ಬನ್ನಿ. ಇದು ಯೋಗ ನಮಸ್ಕಾರದ ಒಂದು ಸುತ್ತು. ನಾವೀಗ ಯೋಗ ನಮಸ್ಕಾರದ ಒಂದು ಸುತ್ತನ್ನು ಜೊತೆಗೆ ಮಾಡೋಣ. ದಯವಿಟ್ಟು ಎದ್ದು ನಿಲ್ಲಿ. ಪಾದಗಳನ್ನು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ. ನಿಮ್ಮೆದುರಲ್ಲಿ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ವಹಿಸಿ. ಒಂದು ಸಲ ಏಕಾಗ್ರತೆ ಸ್ಥಿರವಾದ ಮೇಲೆ ಎದೆಯ ಎದುರಲ್ಲಿ ಅಂಗೈಗಳನ್ನು ನಮಸ್ಕಾರದಲ್ಲಿ ಹಿಡಿಯಿರಿ. ಇದು ಆರಂಭ ಭಂಗಿ. ಮೊದಲ ಹಂತ, ಉಸಿರೆಳೆಯುತ್ತಾ ಕೈಗಳನ್ನು ತಲೆಯ ಮೇಲಕ್ಕೆ ತನ್ನಿ. ಉಸಿರು ಬಿಡುವಾಗ ಶಬ್ದ ಮಾಡುತ್ತಾ ಕೈಗಳನ್ನು ತಲೆಯ ಹಿಂದಕ್ಕೆ ತನ್ನಿ. ಉಸಿರೆಳೆಯುತ್ತಾ ಕೈಗಳನ್ನು ನೇರವಾಗಿ ಮೇಲಕ್ಕೆ ತನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಎದೆಯ ಎದುರಿಗೆ ತನ್ನಿ. ಇದನ್ನು ಎರಡು ಬಾರಿ ಮಾಡಿ. ಹಂತ ಎರಡು, ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ, ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಎದೆಯ ಮುಂದೆ.
ಹಂತ ಮೂರು, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕತ್ತಿನ ಹಿಂದಕ್ಕೆ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಎದೆಯ ಮುಂದೆ. ಈಗ ಕುಕ್ಕುರಗಾಲಲ್ಲಿ ಕುಳಿತುಕೊಳ್ಳಿ. ನಿಮ್ಮ ದೃಷ್ಟಿ ನೇರವಾಗಿರಲಿ. ಹಂತ ನಾಲ್ಕು, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ, ಉಸಿರೆಳೆಯುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ, ಉಸಿರು ಬಿಡುತ್ತಾ ಕೈಗಳನ್ನು ಎದೆಯ ಮುಂಭಾಗಕ್ಕೆ ತನ್ನಿ. ಇದನ್ನು ಎರಡು ಬಾರಿ ಮಾಡೋಣ. ಹಂತ ಐದು, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ತಲೆ ನೇರವಾಗಿರಿಸಿ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ, ಉಸಿರು ಒಳಗೆ ಕೈಗಳು ಮುಂದೆ, ಉಸಿರು ಹೊರಗೆ ಕೈಗಳು ಹಿಂದೆ. ಹಂತ ಆರು, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಎದೆಗೆ, ಉಸಿರು ಒಳಗೆ ಕೈಗಳು ಮುಂದೆ, ಉಸಿರು ಹೊರಗೆ ಕೈಗಳು ಹಿಂದೆ. ಹಂತ ಏಳು, ಉಸಿರೆಳೆಯುತ್ತಾ ಕೈಗಳನ್ನು ಹೊರಗೆ ದೂಡಿ, ಮಂಡಿಯನ್ನು ನೆಲಕ್ಕೆ ಊರಿ, ಮುಂದಕ್ಕೆ ಬಗ್ಗಿ ಹಣೆಯನ್ನು ನೆಲದ ಮೇಲಿಡಿ. ಕಾಲ್ಬೆರಳುಗಳನ್ನು ಹಿಂದಕ್ಕೆ ಚಾಚಿ ಹಿಮ್ಮಡಿಯ ಮೇಲೆ ಕೂರ್ಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ತಾಗಿಸಿ ತ್ರಿಕೋನಾಕೃತಿಯಲ್ಲಿ ಕೈಗಳನ್ನು ಒಟ್ಟಿಗೆ ಇಡಿ. ಮೊಣಕೈಗಳು ಸ್ವಲ್ಪ ಬಗ್ಗಿರಬೇಕು. ಬಾಲಾಸನದಲ್ಲಿ ಎರಡು ನಿಮಿಷ ಅಥವಾ ನಿಮ್ಮ ಉಸಿರಾಟ ಸ್ಥಿರವಾಗುವವರೆಗೂ ಇರಬೇಕು. ಈಗ ನಿಧಾನವಾಗಿ ಎದ್ದು ಪ್ರಾರಂಭದ ಸ್ಥಿತಿಗೆ ಬನ್ನಿ. ಮಾಡಿ ಮುಗಿಸಿದ ನಂತರ ಆರಾಮವಾಗಿ ಕುಳಿತುಕೊಳ್ಳಿ. ಕೆಲವು ಮಾರ್ಪಾಡುಗಳು ಹಾಗೂ ತಿದ್ದುಪಡಿಗಳನ್ನು ನೋಡೋಣ. ಕುಕ್ಕುರಗಾಲಲ್ಲಿ ಕೂರಲು ಕಷ್ಟವಾದರೆ ಅರ್ಧ ಅಥವಾ ಒಂದು ಇಂಚು ದಪ್ಪವಾದ ದಿಂಬನ್ನು ಹಿಮ್ಮಡಿಗಳ ಕೆಳಗಿಟ್ಟು ಕೂರಬಹುದು. ಆದರೆ ಪಾದಗಳು ಸಮಾನಾಂತರವಾಗಿರಬೇಕು. ಕೈಗಳನ್ನು ತಲೆಯ ಹಿಂದೆ ತರುವಾಗ ಬೆರಳುಗಳು ಹಿಮ್ಮುಖವಾಗ್ತವೆ. ಬೆರಳುಗಳು ನೇರವಾಗಿ ಮೇಲ್ಮುಖವಾಗಿರಬೇಕು ಹಾಗೂ ತಲೆಯನ್ನು ಕೆಳಗೆ ತಗ್ಗಿಸಬಾರದು. ತಲೆ ನೇರವಾಗಿರಬೇಕು. ಕೈಗಳನ್ನು ವೇಗವಾಗಿ ಅಥವಾ ಸಡಿಲವಾಗಿ ಚಲಿಸಬೇಡಿ. ಕೈಗಳನ್ನು ಚಲಿಸುವಾಗ ಸ್ವಲ್ಪ ಬಿಗಿ ಇರಬೇಕು. ಈ ಎಲ್ಲ ತಿದ್ದುಪಡಿಗಳನ್ನು ಸೇರಿಸಿಕೊಂಡು ಈಗ ನಾವು ಯೋಗ ನಮಸ್ಕಾರದ ಒಂದು ಸುತ್ತನ್ನು ಒಟ್ಟಿಗೆ ಮಾಡೋಣ. ದಯವಿಟ್ಟು ನಿಲ್ಲಿ. ಪಾದಗಳನ್ನು ಸಮಾನಾಂತರವಾಗಿರಿಸಿ ನಿಲ್ಲಿ. ಕುಕ್ಕುರಗಾಲಲ್ಲಿ ಕೂರಲು ದಿಂಬು ಬೇಕಾದವರು ಅದನ್ನು ಪಾದಗಳ ಹಿಂದೆ ಇಟ್ಟುಕೊಳ್ಳಿ. ನಾಲ್ಕನೇ ಹಂತದಲ್ಲಿ ಕುಕ್ಕುರಗಾಲಲ್ಲಿ ಕೂರುವಾಗ ಹಿಮ್ಮಡಿಯನ್ನು ದಿಂಬಿನ ಮೇಲೆ ಇಟ್ಟು ಆಧಾರವಾಗಿ ಉಪಯೋಗಿಸಬಹುದು. ಕಣ್ಣು ತೆರೆದಿರಲಿ. ನಿಮ್ಮ ಎದುರಿಗೆ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ವಹಿಸಿ. ಏಕಾಗ್ರತೆ ಸ್ಥಿರವಾದ ಮೇಲೆ ನಮಸ್ಕಾರದ ಭಂಗಿಯಲ್ಲಿ ನಿಲ್ಲಿ. ಇದು ಆರಂಭ ಭಂಗಿ. ಒಂದನೇ ಹಂತ, ಉಸಿರೆಳೆಯುತ್ತಾ ಕೈಗಳನ್ನು ತಲೆಯ ಮೇಲಕ್ಕೆ ತನ್ನಿ. ಉಸಿರು ಬಿಡುವಾಗ ಶಬ್ದವನ್ನು ಮಾಡುತ್ತಾ ಕೈಗಳನ್ನು ತಲೆಯ ಹಿಂದಕ್ಕೆ ತನ್ನಿ. ಉಸಿರೆಳೆಯುತ್ತಾ ಕೈಗಳನ್ನು ಮೇಲಕ್ಕೆ ತರಬೇಕು. ಉಸಿರು ಬಿಡುತ್ತಾ ಕೈಗಳನ್ನು ಎದೆಯ ಎದುರಿಗೆ ತಂದಿರಿಸಿ.
ಇನ್ನೆರಡು ಬಾರಿ ಮಾಡಿ. ಎರಡನೆಯ ಹಂತ, ಉಸಿರನ್ನು ಪೂರ್ಣವಾಗಿ ಎಳೆದುಕೊಳ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ, ಉಸಿರನ್ನು ಪೂರ್ಣವಾಗಿ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಎದೆಯ ಮುಂದಕ್ಕೆ. ಮೂರನೆಯ ಹಂತ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕತ್ತಿನ ಹಿಂಭಾಗಕ್ಕೆ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಎದೆಯ ಮುಂದೆ. ಈಗ ಕುಕ್ಕುರಗಾಲಲ್ಲಿ ಕುಳಿತುಕೊಳ್ಳಿ. ದಿಂಬಿನ ಅವಶ್ಯಕತೆ ಇದ್ದಲ್ಲಿ ಬಳಸಬಹುದು. ಏಕಾಗ್ರತೆ ನೇರವಾಗಿ ನಿಮ್ಮ ಎದುರಿನಲ್ಲಿರಲಿ. ನಾಲ್ಕನೆಯ ಹಂತ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ಉಸಿರೆಳೆಯುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ, ಬಿಡುತ್ತಾ ಕೈಗಳನ್ನು ಎದೆಯ ಮುಂಭಾಗಕ್ಕೆ ತನ್ನಿ. ಇನ್ನೆರಡು ಬಾರಿ ಮಾಡಿ. ಐದನೆಯ ಹಂತ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ತಲೆಯನ್ನು ನೇರವಾಗಿರಿಸಿ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ಉಸಿರು ಒಳಗೆ ಕೈಗಳು ಮುಂದೆ, ಉಸಿರು ಹೊರಗೆ ಕೈಗಳು ಹಿಂದೆ. ಆರನೆಯ ಹಂತ, ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಕೆಳಗೆ. ಉಸಿರು ಒಳಗೆ ಕೈಗಳು ಮೇಲೆ, ಉಸಿರು ಹೊರಗೆ ಕೈಗಳು ಎದೆಗೆ. ಉಸಿರು ಒಳಗೆ ಕೈಗಳು ಮುಂದೆ, ಉಸಿರು ಹೊರಗೆ ಕೈಗಳು ಹಿಂದೆ. ಏಳನೆಯ ಹಂತ, ಉಸಿರೆಳೆಯುತ್ತಾ ಕೈಗಳನ್ನು ಮುಂದೆ ಚಾಚಿ, ಮಂಡಿಯನ್ನು ನೆಲಕ್ಕೆ ಊರಿ, ಮುಂದಕ್ಕೆ ಬಗ್ಗಿ ಹಣೆಯನ್ನು ನೆಲದ ಮೇಲಿಡಿ, ಕಾಲ್ಬೆರಳುಗಳನ್ನು ಹಿಂದೆ ಚಾಚಿ ಹಿಮ್ಮಡಿಗಳ ಮೇಲೆ ಕೂರ್ಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ತಾಗಿಸಿ ತ್ರಿಕೋನಾಕೃತಿಯಾಗುವಂತೆ ಕೈಗಳನ್ನು ಒಟ್ಟಿಗೆ ಇಡಿ. ಮೊಣಕೈಗಳು ತುಸು ಬಗ್ಗಿರಲಿ. ಉಸಿರಾಟ ಸ್ಥಿರವಾಗುವವರೆಗೆ ಬಾಲಾಸನದಲ್ಲಿರಿ. ನಂತರ ನಿಧಾನವಾಗಿ ಎದ್ದು ಪ್ರಾರಂಭ ಭಂಗಿಗೆ ಬನ್ನಿ. ಮುಗಿಸಿದ ನಂತರ ಆರಾಮವಾಗಿ ಕುಳಿತುಕೊಳ್ಳಬಹುದು. ನೀವು ಮನೆಯಲ್ಲಿ ಯೋಗ ನಮಸ್ಕಾರವನ್ನು ಅಭ್ಯಾಸ ಮಾಡುವಾಗ ನಿಮ್ಮ ದೇಹದ ಮೇಲೆ ಹೆಚ್ಚಿನ ಪರಿಣಾಮಕ್ಕಾಗಿ ಒಂದು ಸುತ್ತಿನ ಬದಲಾಗಿ ಮೂರು ಸುತ್ತುಗಳನ್ನು ಮಾಡಬಹುದು. ಶಾಂತಿಗಾಗಿ ಯೋಗ ನಾಡಿ ಶುದ್ಧಿ. The word nadi shuddhi literally means cleansing the nadis. Nadi shuddhiya artha nadigalannu shuddhagolisuvudu. Illi nadigalu endare 72000 nadigalalla. Ekendare ee 72000 nadigalu mukhyavada eradu nadigalada ida hagu pingaladinda kavalu odedive. 36000 nadigalu idadinda mattu 36000 nadigalu pingaladinda ಕವಲು ಒಡೆದಿವೆ. ಇದು ಮಾನವ ದೇಹದಲ್ಲಿನ ಶಕ್ತಿ ವ್ಯವಸ್ಥೆ. ನಾಡಿ ಶುದ್ಧಿ ಎಂದರೆ ಪಿಂಗಳ ಮತ್ತು ಈಡಾಗಳ ಶುದ್ಧೀಕರಣ. ದೇಹದಲ್ಲಿನ ಶಕ್ತಿ ವ್ಯವಸ್ಥೆಯು ಸಮತೋಲನದಲ್ಲಿ ನಡೆಯುವುದು. ನಿಮ್ಮ ಉಸಿರಾಟ ಮತ್ತು ಮಾನಸಿಕ ಸ್ಥಿತಿಗೆ ಸಂಬಂಧವಿದೆ. ನಿಮ್ಮ ಯೋಚನೆಗಳಲ್ಲಿ ಸಮತೋಲನ ತರುವುದು ನೀವು ತೆಗೆದುಕೊಳ್ಳಬೇಕಾದ ಒಂದು ಪ್ರಮುಖ ಹೆಜ್ಜೆ. ಇದು ನಿಮ್ಮ ಕಾರ್ಯಗಳಲ್ಲಿ, ಭಾವನೆಗಳಲ್ಲಿ, ಜೀವನದ ಪರಿಣಾಮಗಳಲ್ಲಿ ಮತ್ತು ಬೇರೊಬ್ಬರ ಮೇಲೆ ನಿಮ್ಮ ಪ್ರಭಾವದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾಡಿ ಶುದ್ಧಿಯನ್ನು ಮಾಡುವುದು ಹೇಗೆ ಮಾಡಿ ತೋರಿಸ್ತಾರೆ. ದಯವಿಟ್ಟು ಗಮನಿಸಿ. ಬೆನ್ನೆಲುಬನ್ನು ಆರಾಮವಾಗಿ ನೇರವಾಗಿಟ್ಟು ಚಕ್ಕಂಬಕ್ಕಳದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳು ಮುಚ್ಚಿರಲಿ.
ಅಂಗೈಗಳನ್ನು ಮೇಲ್ಮುಖವಾಗಿ, ಎಡಗೈಯನ್ನು ಸಡಿಲವಾಗಿ ಮಡಿಲಿನ ಮಧ್ಯದಲ್ಲಿಡಿ. ಬಲಗೈ ಮಾತ್ರ ಉಪಯೋಗಿಸಿ. ಹೆಬ್ಬೆರಳು ಮತ್ತು ಉಂಗುರ ಬೆರಳನ್ನು ಉಪಯೋಗಿಸಿ ಮಧ್ಯದ ಮತ್ತು ತೋರು ಬೆರಳನ್ನು ಮಡಚಿ. ಉಂಗುರ ಬೆರಳು ಮತ್ತು ಕಿರುಬೆರಳನ್ನು ತಾಕಿಸಿ ನೇರವಾಗಿ ಹಿಡಿದುಕೊಳ್ಳಿ. ಬಲಹೊಳ್ಳೆಯನ್ನು ಹೆಬ್ಬೆರಳಿನಿಂದ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಳ್ಳಿ. ಪೂರ್ತಿಯಾಗಿ ಒಳಗೆಳೆದುಕೊಂಡ ಮೇಲೆ ಅದೇ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಬಿಡಿ. ಅದೇ ರೀತಿಯಲ್ಲಿ ಉಂಗುರ ಬೆರಳಿನಿಂದ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಒಳಗೆಳೆದುಕೊಳ್ಳಿ. ನಂತರ ಅದೇ ಹೊಳ್ಳೆಯಿಂದ ಉಸಿರನ್ನು ಬಿಡಿ. ಪುನಃ ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯನ್ನು ತೆರೆದು ಉಸಿರನ್ನು ಎಳೆದುಕೊಂಡು ಹೊರಗೆ ಬಿಡಿ. ಇದೇ ರೀತಿ ಮುಂದುವರಿಸಿ. ಶ್ವಾಸದ ಮೇಲೆ ಗಮನವಿರಲಿ. ನಾಡಿ ಶುದ್ಧಿ ಮಾಡುವಾಗ ಅತ್ಯಂತ ಮುಖ್ಯವಾದುದೇನೆಂದರೆ, ಸಾಧ್ಯವಾದಷ್ಟು ನಿಧಾನವಾಗಿ ಮೃದುವಾಗಿ ಉಸಿರನ್ನು ಪೂರ್ಣವಾಗಿ ಒಳಗೆಳೆದುಕೊಂಡು ಹೊರಗೆ ಬಿಡುವುದು. ಉಸಿರಾಡುವಾಗ ಯಾವುದೇ ಶಬ್ದ ಮಾಡಬಾರದು. ನಾಡಿ ಶುದ್ಧಿ ಅದರಷ್ಟಕ್ಕಷ್ಟೇ ಆಗಬೇಕೆಂದರೆ ನೀವು ಒಂದು ಮುಖ್ಯವಾದ ಅಂಶವನ್ನು ಗಮನದಲ್ಲಿಡಬೇಕು. ಪ್ರತಿ ಬಾರಿ ಉಸಿರನ್ನು ಬಿಟ್ಟ ನಂತರವೇ ಹೊಳ್ಳೆಯನ್ನು ಬದಲಾಯಿಸಬೇಕು. ಅಂದರೆ ಯಾವ ಹೊಳ್ಳೆಯಿಂದ ಉಸಿರು ತೆಗೆದುಕೊಳ್ತೀರೋ ಅದೇ ಹೊಳ್ಳೆಯಿಂದ ಉಸಿರನ್ನು ಬಿಡಬೇಕು. ಕನಿಷ್ಠ 4 ನಿಮಿಷಗಳಾದರೂ ನಾಡಿ ಶುದ್ಧಿಯನ್ನು ಮಾಡಬೇಕು. ಅಭ್ಯಾಸಕ್ಕಾಗಿ ಕೆಲವು ತಿದ್ದುಪಡಿಗಳು. ಎಡಗೈಯನ್ನು ತೊಡೆಯ ಮೇಲೆ ಇಡಬೇಡಿ. ಎಡಗೈಯನ್ನು ಸಡಿಲವಾಗಿ ಮಡಿಲಿನ ಮಧ್ಯದಲ್ಲಿ ಇರಿಸಬೇಕು. ನಾಡಿ ಶುದ್ಧಿಯಲ್ಲಿ ಕೇವಲ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರ ಬೆರಳನ್ನು ಮಾತ್ರ ಉಪಯೋಗಿಸಬೇಕು. ಉಂಗುರ ಬೆರಳು ಮತ್ತು ಕಿರುಬೆರಳು ಒಟ್ಟಿಗೆ ನೇರವಾಗಿರಬೇಕು. ಮಧ್ಯಬೆರಳು ಮತ್ತು ತೋರುಬೆರಳು ಮಡಚಿರಬೇಕು. ಬೆರಳುಗಳನ್ನು ನೇರವಾಗಿ ಹಿಡಿಯುವುದಕ್ಕೆ ಕಷ್ಟವಾದಲ್ಲಿ ಸಾಧ್ಯವಾದಷ್ಟು ನೇರವಾಗಿರಿಸಿ. ತಲೆಯನ್ನು ಬಗ್ಗಿಸುವ ಅಥವಾ ಪಕ್ಕಕ್ಕೆ ತಿರುಗಿಸುವ ಸಾಧ್ಯತೆ ಇದೆ. ಗಮನವಿಲ್ಲದೆ ಮುಖ ಒಂದು ಪಕ್ಕಕ್ಕೆ ವಾಲಬಹುದು. ತಲೆ ನೇರವಾಗಿರಬೇಕು. ಇದನ್ನು ಕಾಪಾಡಿಕೊಂಡರೆ ಶರೀರ ವ್ಯವಸ್ಥೆಯು ಶೀಘ್ರವಾಗಿ ಸಮತೋಲನಕ್ಕೆ ಬರುತ್ತದೆ. ಹೊಳ್ಳೆಯ ಕೆಳಭಾಗವನ್ನು ಗಟ್ಟಿಯಾಗಿ ಒತ್ತಬೇಡಿ. ಬಲಹೊಳ್ಳೆಯ ಮಧ್ಯದ ಮೂಳೆಯನ್ನು ಗುರುತಿಸಿ ಅದಕ್ಕಿಂತ 1 ಮಿಲಿಮೀಟರ್ ಕೆಳಗೆ ಹೆಬ್ಬೆರಳಿಟ್ಟರೆ ಅತ್ಯಂತ ಕಡಿಮೆ ಒತ್ತಡದಿಂದ ಗಾಳಿ ಹೊರಹೋಗದಂತೆ ಹೊಳ್ಳೆಯನ್ನು ಮುಚ್ಚಬಹುದು. ಹಗುರವಾಗಿ, ಸಾಮಾನ್ಯವಾಗಿ ಅಥವಾ ಹಿಡಿದಿಟ್ಟುಕೊಂಡು ಉಸಿರಾಡಬಾರದು. ಒಳಗಿನ ಮತ್ತು ಹೊರಗಿನ ಉಸಿರಾಟ ಪೂರ್ಣವಾಗಿರಬೇಕು. ಈಗ ನಾಡಿ ಶುದ್ಧಿಯನ್ನು ಒಟ್ಟಿಗೆ ಮಾಡೋಣ. ಬೆನ್ನೆಲುಬನ್ನು ಆರಾಮವಾಗಿ ನೇರವಾಗಿಟ್ಟು ಚಕ್ಕಂಬಕ್ಕಳ ಹಾಕಿ ಕುಳಿತುಕೊಳ್ಳಿ. ನೆಲದ ಮೇಲೆ ಕೂರಲು ಕಷ್ಟವಾದರೆ ಕುರ್ಚಿಯ ಮೇಲೆ ಕೂತು ಕಾಲುಗಳನ್ನು ಹಿಮ್ಮಡಿಯ ಬಳಿ ಅಡ್ಡವಾಗಿಟ್ಟುಕೊಳ್ಳಿ. ಎಡಗೈ ಮಡಿಲಿನ ಮಧ್ಯದಲ್ಲಿದ್ದು ಅಂಗೈ ಮೇಲ್ಮುಖವಾಗಿರಬೇಕು. ಬಲಗೈಯನ್ನು ಮಾತ್ರ ಉಪಯೋಗಿಸಿ. ಹೆಬ್ಬೆರಳು ಮತ್ತು ಉಂಗುರ ಬೆರಳನ್ನು ಉಪಯೋಗಿಸಿ ಮಧ್ಯದ ಮತ್ತು ತೋರು ಬೆರಳನ್ನು ಮಡಚಿ. ಉಂಗುರ ಹಾಗೂ ಕಿರುಬೆರಳನ್ನು ತಾಕುವಂತೆ ನೇರವಾಗಿರಿಸಿ. ಕಣ್ಣುಗಳು ಮುಚ್ಚಿರಲಿ. ಬಲಹೊಳ್ಳೆಯನ್ನು ಹೆಬ್ಬೆರಳಿನಿಂದ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಒಳಗೆಳೆದುಕೊಳ್ಳಿ. ಪೂರ್ತಿಯಾಗಿ ಉಸಿರೆಳೆದುಕೊಂಡ ಮೇಲೆ ಅದೇ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಬಿಡಿ. ಈಗ ಉಂಗುರ ಬೆರಳಿನಿಂದ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರೆಳೆದುಕೊಳ್ಳಿ. ಆ ಹೊಳ್ಳೆಯಿಂದಲೇ ಉಸಿರು ಬಿಡಿ. ಪುನಃ ಬಲಹೊಳ್ಳೆ ಮುಚ್ಚಿ ಎಡಹೊಳ್ಳೆ ತೆರೆದು ಉಸಿರನ್ನು ಎಳೆದುಕೊಂಡು ಹೊರಗೆ ಬಿಡಿ. ನಿಲ್ಲಿಸಲು ಹೇಳುವವರೆಗೆ ಇದೇ ರೀತಿ ಮುಂದುವರಿಸಿ. ಶ್ವಾಸದ ಮೇಲೆ ಏಕಾಗ್ರತೆ ಇರಲಿ. ಒಳಗಿನ ಮತ್ತು ಹೊರಗಿನ ಉಸಿರಾಟ ಪೂರ್ಣವಾಗಿರಬೇಕು. ಸಾಧ್ಯವಾದಷ್ಟು ನಿಧಾನವಾಗಿ ಮೃದುವಾಗಿ ಮಾಡಿ.
ಬೆನ್ನೆಲುಬು ಆರಾಮವಾಗಿ ನೇರವಾಗಿರಬೇಕು. ನಿಮ್ಮ ತಲೆಯು ನೇರವಾಗಿರಬೇಕು. ಶ್ವಾಸದ ಮೇಲಿನ ಏಕಾಗ್ರತೆಯನ್ನು ಮುಂದುವರಿಸಿ. ಅಭ್ಯಾಸ ಮುಗಿಸುವಾಗ ಎಡಹೊಳ್ಳೆಯಿಂದ ಉಸಿರನ್ನು ಬಿಡುವುದರ ಮೂಲಕ ನಿಲ್ಲಿಸಬೇಕು. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಸಂತೋಷಕ್ಕಾಗಿ ಯೋಗ, ನಾದಯೋಗ. ಮಾಡರ್ನ್ ಸೈನ್ಸ್ is proving to ಆಧುನಿಕ ವಿಜ್ಞಾನವು ದೃಢಪಡಿಸುತ್ತಿರುವುದೇನೆಂದರೆ ಇಡೀ ಅಸ್ತಿತ್ವವು ಕೇವಲ ಧ್ವನಿತರಂಗಗಳು ಎಂಬ ಸಂಗತಿ. ಎಲ್ಲೆಲ್ಲಿ ಧ್ವನಿತರಂಗ ಇರುವುದೋ ಅಲ್ಲೆಲ್ಲ ನಾದವು ಹೊಮ್ಮುವುದು. ಆದ್ದರಿಂದ ಅಸ್ತಿತ್ವವೇ ನಾದ. ನಾದಗಳ ಸಂಕೀರ್ಣ ಸಮ್ಮಿಲನದ ಮೂಲ ನಾದಗಳು ಆ ನಿಮ್ಮ ನಾಲಿಗೆಯನ್ನು ಉಪಯೋಗಿಸದೆ ಕೇವಲ ಈ ಮೂರು ಶಬ್ದಗಳನ್ನು ಮಾತ್ರ ಮಾಡಬಹುದು. ಬಾಯಿಯೊಳಗಿನ ಬೇರೆ ಬೇರೆ ಸ್ಥಾನಗಳಲ್ಲಿ ನಾಲಿಗೆಯನ್ನು ಇರಿಸಿ ಈ ಮೂರು ಶಬ್ದಗಳನ್ನು ಬೆರೆಸಿ ಇತರ ವಿವಿಧ ಶಬ್ದಗಳನ್ನು ಉಚ್ಚರಿಸಬಹುದು. ನೀವು ಉಚ್ಚರಿಸುವ ಎಲ್ಲ ಶಬ್ದಗಳಿಗೆ ಆಧಾರ ಆ ವು ಅನ್ ಇವೇ ಮೂರು ಶಬ್ದಗಳು. ಇವುಗಳನ್ನು ಮೂಲನಾದ ಅಥವಾ ವಿಶ್ವನಾದ ಎನ್ನುವರು. ಈ ಮೂರು ಶಬ್ದಗಳನ್ನು ಒಟ್ಟಿಗೆ ಉಚ್ಚರಿಸಿದರೆ ಆಂ ನಾದವು ಹೊಮ್ಮುವುದು. ಆಂ ಈ ಮೂರು ಶಬ್ದಗಳನ್ನು ಮಾನವ ದೇಹ ವ್ಯವಸ್ಥೆಯು ಸ್ವಾಭಾವಿಕವಾಗಿ ಉಚ್ಚರಿಸಬಲ್ಲದು. ಈ ಮೂರು ಶಬ್ದಗಳನ್ನು ನೀವು ಜಾಗರೂಕರಾಗಿ ಉಚ್ಚರಿಸಿದರೆ ನಿಮ್ಮ ದೇಹದ ವಿವಿಧ ಮಗ್ಗಲುಗಳು ಚುರುಕುಗೊಂಡು ಶಕ್ತಿಯುತವಾಗುವುವು. ನೀವು ಆ ಶಬ್ದವನ್ನು ಉಚ್ಚರಿಸಿದಾಗ ಹೊಕ್ಕುಳಿನ ಸ್ವಲ್ಪ ಕೆಳಗಿನಿಂದ ಧ್ವನಿ ತರಂಗಗಳು ಹೊರಟು ಇಡೀ ಶರೀರವನ್ನು ವ್ಯಾಪಿಸುತ್ತವೆ. ಇಂತಹ ತರಂಗಗಳು ಏಳುವುದು ಇದೊಂದು ಸ್ಥಾನದಲ್ಲಿ ಮಾತ್ರ, ಏಕೆಂದರೆ ಇಲ್ಲಿ 72,000 ನಾಡಿಗಳು ಅಥವಾ ಶಕ್ತಿ ಮಾರ್ಗಗಳು ಕೂಡಿ ಮತ್ತೆ ಶಾಖೆಗಳಾಗಿ ಹರಡುತ್ತವೆ. ಈ ಸ್ಥಾನವು ದೇಹದ ನಿರ್ವಹಣಾ ಕೇಂದ್ರ. ಆ ಶಬ್ದವನ್ನು ಉಚ್ಚರಿಸುವುದರಿಂದ ಈ ಸ್ಥಾನವು ಶಕ್ತಿಯುತವಾಗುವುದು. ನೀವು ಊ ಶಬ್ದವನ್ನು ಉಚ್ಚರಿಸಿದಾಗ ಎದೆ ಮೂಳೆಗಳು ಒಂದುಗೂಡುವ ಜಾಗದ ಕೆಳಗಿರುವ
ಮೃದುವಾದ ಸ್ಥಾನದಲ್ಲಿ ನೀವು ಗಮನಿಸಿದರೆ ಕಂಪನವು ಇಲ್ಲಿಂದ ಶುರುವಾಗಿ ಮೇಲಕ್ಕೆ ಹರಡುತ್ತದೆ. ನೀವು ಶಬ್ದವನ್ನು ಉಚ್ಚರಿಸಿದಾಗ ಕಂಪನವು ಗಂಟಲಿನ ಕುಳಿಯಿಂದ ಶುರುವಾಗಿ ದೇಹದ ಮೇಲ್ಭಾಗಕ್ಕೆ ಹರಡುತ್ತದೆ. ಈ ಮೂರೂ ಶಬ್ದಗಳನ್ನು ಉಚ್ಚರಿಸುವುದರಿಂದ ಅಸಂಖ್ಯಾತ ಲಾಭಗಳಿವೆ. ನೀವು ಸೈಕಲಾಜಿಕಲ್ ಕಾರಣದಿಂದ ಉಂಟಾಗುವ ಭಯ, ದುಸ್ವಪ್ನಗಳು ಅಥವಾ ಬಿಗಿಯಿಲ್ಲದ ಅಸ್ಥಿರ ಮನಸ್ಸು ಹಾಗೂ ದೇಹದಿಂದ ತೊಂದರೆ ಪಡುತ್ತಿದ್ದರೆ, ನಿಮ್ಮ ದೇಹ ಪ್ರಕೃತಿಯು ಸಾಮಾನ್ಯವಾಗಿ ಬಲಹೀನವಾಗಿದ್ದರೆ, ನೀವು ಆಗಾಗ ಅನಾರೋಗ್ಯದಿಂದ ಪೀಡಿತರಾಗುತ್ತಿದ್ದರೆ, ಅದರಲ್ಲೂ ಏಕಾಗ್ರತೆಯ ತೊಂದರೆ ಇರುವ ಮಕ್ಕಳು ಪ್ರತಿದಿನ ಈ ಶಬ್ದಗಳನ್ನು ಕೆಲವು ನಿಮಿಷಗಳ ಕಾಲ ಉಚ್ಚರಿಸಿದರೆ ಮಹತ್ವದ ಸುಧಾರಣೆ ಕಂಡುಬರುವುದು. ಇದರಿಂದ ನಿಮ್ಮ ದೇಹದ ಕೆಳಭಾಗ, ಮಧ್ಯಭಾಗ ಹಾಗೂ ಮೇಲ್ಭಾಗಗಳು ಚುರುಕುಗೊಳ್ಳುವವು, ನಿಮ್ಮನ್ನು ಸಂತೋಷಭರಿತ ವ್ಯಕ್ತಿಯನ್ನಾಗಿಸುವುದು. ಚಕ್ಕಂಬಕ್ಕಳ ಹಾಕಿ ಕುಳಿತುಕೊಳ್ಳಿ. ನಿಮ್ಮ ಅಂಗೈಯನ್ನು ಮೇಲ್ಮುಖವಾಗಿ ತೊಡೆಯ ಮೇಲಿರಿಸಿಕೊಳ್ಳಿ. ಅಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ಸೂಚನೆಗಳನ್ನು ಜಾಗರೂಕರಾಗಿ ಕೇಳಿಸಿಕೊಳ್ಳಿ. ಬಾಯನ್ನು ದೊಡ್ಡದಾಗಿ ತೆರೆದು ಧ್ವನಿಯ ಜೊತೆ ಪೂರ್ತಿಯಾಗಿ ಉಸಿರನ್ನು ಬಿಡಬೇಕು. ಇದನ್ನು 7 ಬಾರಿ ಮಾಡೋಣ. ನಂತರ ನಿಮ್ಮ ತುಟಿಗಳನ್ನು ಗೋಲಾಕಾರವಾಗಿ ಮಾಡಿ. ಧ್ವನಿಯ ಜೊತೆ ಪೂರ್ತಿಯಾಗಿ ಉಸಿರನ್ನು ಬಿಡಬೇಕು. ಇದನ್ನು 7 ಬಾರಿ ಮಾಡೋಣ. ನಂತರ ಬಾಯಿಯನ್ನು ಮುಚ್ಚಿ ಶಬ್ದವನ್ನು ಉಚ್ಚರಿಸಿ. ಶಬ್ದವನ್ನು 7 ಬಾರಿ ಉಚ್ಚರಿಸಿ. ಇದನ್ನು ಮಾಡುತ್ತಿರುವಾಗ ದೇಹದ ಯಾವ ಭಾಗದಲ್ಲಿ ಕಂಪನವು ಆಗುವುದೆಂದು ಗಮನಿಸಿ. ಆ ಶಬ್ದವು ನಿಮ್ಮ ಹೊಕ್ಕೊಳು ಸುತ್ತ ಕಂಪನವನ್ನು ತರುವುದು. ಊ ಶಬ್ದವು ಎದೆ ಮೂಳೆಗಳು ಕೂಡುವಲ್ಲಿ ಕಂಪನವನ್ನು ತರುವುದು. ಶಬ್ದವು ನಿಮ್ಮ ಗಂಟಲಿನ ಕುಳಿಯಲ್ಲಿ ಕಂಪನವನ್ನು ತರುವುದು. ಈಗ ಎಲ್ಲರೂ ಒಟ್ಟಿಗೆ ಈ ಅಭ್ಯಾಸವನ್ನು ಮಾಡೋಣ. ಅಂಗೈ ಮೇಲ್ಮುಖವಾಗಿಟ್ಟು ಬೆನ್ನನ್ನು ಹಿತವಾಗಿ ನೇರವಾಗಿರಿಸಿ. ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿರಿ.
ನಿಮಗೆ ಬೇಕಾದಷ್ಟು ಸಮಯ ತೆಗೆದುಕೊಳ್ತಾ ಮೆಲ್ಲನೆ ಅತಿ ಮೆಲ್ಲನೆ ಕಣ್ಣುಗಳನ್ನು ತೆರೆಯಿರಿ. ಆಂತರ್ಯದ ಅನ್ವೇಷಣೆಗಾಗಿ ಯೋಗ ಶಾಂಭವಿ ಮುದ್ರಾ. ಇನ್ ದ ಹಿಸ್ಟ್ರಿ ಮಾನವ ಚರಿತ್ರೆಯಲ್ಲಿ ಅನೇಕ ಜನ ತಾರೆಗಳನ್ನೂ ಮೀರಿಸಿ ಪ್ರಕಾಶಿಸಿದರು. ಇಂತಹ ಮೇಧಾವಿಗಳು ಅಪಾರ ಸಾಮರ್ಥ್ಯ ಹೊಂದಿದ್ದರೆ ಮತ್ತೆ ಕೆಲವರು ಜೀವನದ ಪ್ರತಿ ಹಂತವನ್ನೂ ಒದ್ದಾಡುತ್ತಲೇ ದಾಟುತ್ತಾರೆ. ಇದು ಹೀಗೇಕೆ? ನಿಮ್ಮನ್ನು ಒಂದು ಯಂತ್ರವಾಗಿ ಪರಿಗಣಿಸಿದರೆ ಅದರಲ್ಲಿ ದೇಹ ಮತ್ತು ಮನಸ್ಸು ಇವೆ. ನಿಮ್ಮದು ಎಷ್ಟೇ ಅದ್ಭುತವಾದ ದೇಹ ಅಥವಾ ಮನಸ್ಸು ಇದ್ದರೂ ಅವುಗಳ ಸಲೀಸು ಚಲನೆಗೆ ಬೇಕಾದದ್ದು ಕೃಪೆ ಎಂಬ ಎಣ್ಣೆ. ಎಣ್ಣೆ ಇಲ್ಲದ ಯಂತ್ರ ಕಿರುಗುಟ್ಟುತ್ತಾ ಅಡಿಗಡಿಗೆ ನಿಲ್ಲುವಂತೆ ಕೃಪೆಯಿಲ್ಲದ ಜೀವನ ಅಡಿಗಡಿಗೆ ನಿಂತು ನಿಂತು ಸಾಗುವುದು. ಜಗತ್ತಿನಲ್ಲಿ ಎಷ್ಟೋ ಬುದ್ಧಿವಂತ ಮತ್ತು ಸಮರ್ಥ ಜನರು ಈ ರೀತಿ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಲುಕಿಕೊಂಡು ಒದ್ದಾಡುತ್ತಾರೆ. ಕೃಪೆ ಎನ್ನುವ ತತ್ವ ಮಾನವ ಜೀವನದಲ್ಲಿ ಬಹುಮುಖ್ಯವಾಗುತ್ತದೆ. ಶಾಂಭವಿ ಮುದ್ರಾ ಎನ್ನುವ ಕ್ರಿಯೆ ಕಿಟಕಿ ಇದ್ದಂತೆ, ನಿಮ್ಮನ್ನು ಕೃಪೆಗೆ ಪಾತ್ರರನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ. ಚಕ್ಕಂಬಕ್ಕಳ ಹಾಕಿ ಆರಾಮವಾಗಿ ಕುಳಿತುಕೊಳ್ಳಿ. ಬೆನ್ನು ಹುರಿ ನೇರವಾಗಿರಲಿ. ನಾವು ಈಗ ಯೋಗ ಮುದ್ರೆಯನ್ನು ಹಿಡಿಯೋಣ. ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಗಳನ್ನು ಮುಟ್ಟಿಸಿ ಒಂದು ವೃತ್ತವಾಗಿಸಿ. ಮಿಕ್ಕ ಮೂರು ಬೆರಳುಗಳು ನೇರವಾಗಿದ್ದು ನಾಲ್ಕೂ ಬೆರಳುಗಳು ತಾಗಿಕೊಂಡಿರಲಿ. ಈ ಮುದ್ರೆಯಲ್ಲಿ ಹಸ್ತಗಳು ಮೇಲ್ಮುಖವಾಗಿ ಬರುವಂತೆ ತೊಡೆಗಳ ಮೇಲಿರಿಸಿ. ತೋಳು ಮತ್ತು ಭುಜಗಳು ಸಡಿಲವಾಗಿ ಆರಾಮವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಮುಖವನ್ನು ಸ್ವಲ್ಪವೇ ಮೇಲೆತ್ತಿ ಕುಳಿತುಕೊಳ್ಳಿರಿ. ಮುಖವನ್ನು ಮೇಲೆತ್ತಿ ಕುಳಿತಾಗ ಸ್ವಾಭಾವಿಕವಾಗಿ ಹುಬ್ಬುಗಳ ನಡುವೆ ನಿಮ್ಮ ಗಮನ ಕೇಂದ್ರಿತವಾಗುತ್ತದೆ. ಈ ಸ್ವಾಭಾವಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಬಲವಂತವಾಗಿ
ಕೇಂದ್ರೀಕರಿಸಬೇಡಿ. ಈ ಸ್ವಾಭಾವಿಕವಾದ ಹುಬ್ಬುಗಳ ನಡುವೆ ಫೋಕಸ್ಸನ್ನು ಇಟ್ಟುಕೊಂಡು ಮುಖವನ್ನು ಸ್ವಲ್ಪ ಮೇಲೆತ್ತಿ ಕುಳಿತುಕೊಳ್ಳಿ. ಕಣ್ಣುಗಳು ಮುಚ್ಚಿರಲಿ. ಹುಬ್ಬುಗಳ ನಡುವೆ ಕೇಂದ್ರಿತವಾದ ಈ ಸಹಜ ಮೃದು ಏಕಾಗ್ರತೆಯಲ್ಲಿ ಸ್ಥಿರವಾಗುತ್ತಾ ನಿಮ್ಮ ಉಸಿರಾಟವನ್ನು ಗಮನಿಸಿ. ಈ ಸ್ಥಿತಿಯಲ್ಲಿ 3-6 ನಿಮಿಷ ಇರಿ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ನಂದತಿ ನಂದತಿ ನಂದತೇವಾ ನಂದತಿ ನಂದತಿ ನಂದತೇವಾ. ನಿಮಗೆ ಬೇಕಾದಷ್ಟು ಸಮಯ ತೆಗೆದುಕೊಳ್ತಾ ಮೆಲ್ಲನೆ ಅತಿ ಮೆಲ್ಲನೆ ಕಣ್ಣುಗಳನ್ನು ತೆರೆಯಿರಿ. ಪ್ರೇಮಕ್ಕಾಗಿ ಯೋಗ ನಮಸ್ಕಾರ ಪ್ರಕ್ರಿಯೆ. ಈ ದೈಹಿಕ ಪ್ರಪಂಚವು 2 ಧ್ರುವಗಳ ಅಥವಾ ದ್ವಂದ್ವಗಳ ನಡುವಿನ ಹೊಂದಾಣಿಕೆಯಿಂದ ಆಗಿದೆ. ಪುರುಷ ಸ್ತ್ರೀ, ಯಿನ್ ಯಾಂಗ್, ವೈಯಕ್ತಿಕ ಸಾರ್ವತ್ರಿಕ, ಶಿವ ಶಕ್ತಿ, ಬಲಮೆದುಳು ಮತ್ತು ಎಡಮೆದುಳು, ಹೀಗೆ 10 ಹಲವು. ಈ ಅನುಗ್ರಹಿತ ಹೊಂದಾಣಿಕೆಯನ್ನು ಸಾಧಿಸುವ ಸರಳ ವಿಧಾನವೆಂದರೆ ನಮಸ್ಕಾರದ ಯೋಗ. 2 ಹಸ್ತಗಳನ್ನು ಸಮನಾಗಿ ಜೋಡಿಸಿ ನಿಮ್ಮ ಹೃದಯದ ಸಮಕ್ಕೆ ತರುವುದರಿಂದ ನಿಮ್ಮೊಳಗಿನ ದ್ವಂದ್ವಗಳಲ್ಲಿ ಸಾಮರಸ್ಯ ಬರುತ್ತದೆ. ಇದರಿಂದ ನೀವು ಯಾರನ್ನು ಅಥವಾ ಯಾವುದರ ಕುರಿತು ನಮಸ್ಕರಿಸುತ್ತೀರೋ ಅದರೊಂದಿಗೆ ಹೊಂದಾಣಿಕೆಯ ಭಾವ ಬರುತ್ತದೆ. ನಿಮ್ಮ ಕೈಗಳನ್ನು ಜೋಡಿಸುವುದರಿಂದ ನಿಮ್ಮ ಇಷ್ಟ ಅನಿಷ್ಟಗಳು, ನಿಮ್ಮ ರಾಗ ದ್ವೇಷಗಳು ವಿಶಿಷ್ಟ ಸಮಾನತೆ ಪಡೆದು ನಿಮ್ಮ ಅಸ್ತಿತ್ವದಲ್ಲಿ ಒಂದು ರೀತಿಯ ಏಕತೆಯನ್ನು ಅನುಭವಿಸುವಿರಿ. ಪ್ರತಿದಿನ ಕೆಲವು ನಿಮಿಷಗಳವರೆಗೆ ನಿಮ್ಮ ಕೈಗಳನ್ನು ನಮಸ್ಕಾರದಲ್ಲಿ ಜೋಡಿಸಿ. ನೀವು ತುಂಬಾ ಇಷ್ಟಪಡುವ ಯಾರನ್ನಾದರೂ ಇಲ್ಲ ಯಾವುದನ್ನಾದರೂ ನೋಡಿ. ಸೂರ್ಯ, ಚಂದ್ರ, ಆಕಾಶ, ಮೋಡ, ಮರ, ಬಂಡೆ ಅಥವಾ ನಿಮ್ಮ ತಾಯಿ ತಂದೆ,
ನಿಮ್ಮ ಪತಿ, ನಿಮ್ಮ ಪತ್ನಿ ಅಥವಾ ಒಂದು ಚಿತ್ರವಾದರೂ ಆದೀತು. ಅವರಲ್ಲಿ ನಿಮ್ಮ ಉತ್ಕೃಷ್ಟ ಭಾವನೆಯನ್ನು ಅರ್ಪಿಸಿ. 3-5 ನಿಮಿಷಗಳವರೆಗೆ ಮನಃಪೂರ್ವಕ ಪ್ರೀತಿಯಿಂದ ನಮಿಸುವ ಭಾವನೆಯಲ್ಲಿಯೇ ಇರಿ. ನಿಮ್ಮ ಜೀವನ ಪರಿವರ್ತನೆಯ ಮಾರ್ಗ ಹಿಡಿಯುತ್ತದೆ.